ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಹಮಾನ್ ಹಸನ್ ಗೌಳಿ ಅನ್ನುವಂತ ಒಂದು ವಿಭಿನ್ನ ಟೈಟಲ್ ಇಟ್ಕೊಂಡು ಒಂದು ಚಿತ್ರ ಇದೇ ವಾರ ತೆರೆ ಕಾಣ್ತಾ ಇದೆ ಬಹುಶಃ ಒಂದು 6-7 ವರ್ಷಗಳ ಗ್ಯಾಪ್ ನಂತರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಜೊತೆಗೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀನಗರ್ ಕಿಟ್ಟಿ ಅವರ ಜೊತೆಗೆ ಪಾವನ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇಬ್ರು ನಮ್ಮ ಜೊತೆ ಇದ್ದಾರೆ ಬನ್ನಿ ಇವತ್ತು ಮಾತಾಡೋಣ ಹಾಯ್ ಹಾಯ್ ಹೇಗಿದ್ದೀರಿ ಫಸ್ಟ್ ಕ್ಲಾಸ್ ತುಂಬಾ ವರ್ಷಗಳ ನಂತರ ಭೇಟಿ ಎಸ್ 3 ವರ್ಷ ಐ ಥಿಂಕ್ ವೀರಂ ಸೆಟ್ ಅಲ್ಲಿ ಹೌದು ಹೌದು ವೀರಂ ಸೆಟ್ ಅಲ್ಲಿ ಭೇಟಿ ಮಾಡಿದ್ದೆ So, ಆಗಲಿಂದನೇ ಗೌಡಿ ಪ್ರಾರಂಭ ಆಯಿತು ಅಂತ ಅನ್ಸುತ್ತೆ. ಅವತ್ತೇ ರೆಹಮಾನ್ ನೀವು ಬಂದಿದ್ದನೇ ನಾನು ಇದರ ಕತೆ ಕೇಳಿದ್ದು. ಓಕೆ. ಸೂರ ಅವತ್ತೇ ಬಂದಿದ್ದು. ಸೂರ ರಘು ಇಬ್ರು ಬಂದು. ಅವತ್ತೇ ಹೇಳಿದ ಕತೆ. ಓಕೆ. ಅಂದ್ರೆ ಈ ಗೆಟಪ್ ನೀವು ಗೌಡಿಗೋಸ್ಕರ ಕಂಟಿನ್ಯೂ ಮಾಡಿದ ಯಾಕಂದ್ರೆ ನಾವು ಮೀಟ್ ಮಾಡುವಾಗಲೂ ಬಿಯರ್ಡ್ ಇತ್ತು, ಹೆವಿ ಇತ್ತು ಒಂದು ಸ್ವಲ್ಪ ಅಲ್ವಾ? ಸ್ವಲ್ಪ ಇತ್ತು. ಗೌಳಿ ಕತೆ ಹೇಳಿದ್ಮೇಲೆ ಸೂರ ಇದು ಈ ಗೆಟಪ್ ಅಂತ ಅನ್ಕೊಂಡೆ. ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ. ಅದು ಮುಗಿಸಿ ಒಂದು 7-8 ತಿಂಗಳು ಆಯ್ತು ನಮಗೆ ಆ ಪ್ರೋಸೆಸ್. ಓಕೆ ಓಕೆ. ಸ್ಟಾರ್ಟೆಡ್ ಗೌಳಿ ಓಕೆ ಅಂದ್ರೆ ಜಸ್ಟ್ ಒಂದು ಲುಕ್ ಟ್ರೈ ಮಾಡೋಣ ಅಂತನಾ ಅಥವಾ ಗೌಳಿಗೆ ಬೇಕು ಅಂತ ಹೇಳಿ ಅಲ್ಲ ಅವರಿಬ್ರು ನನ್ನನ್ನು ಆ ಗೆಟಪ್ ಅಲ್ಲಿ ನೋಡೇ ಇನ್ನು ಸ್ವಲ್ಪ ದಾಡಿ ಜಾಸ್ತಿ ಮಾಡ್ಕೊಂಡ್ರೆ ಈ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಅಂತ ಅವ್ರು ಪ್ಲಾನ್ ಮಾಡ್ಕೊಂಡ್ರು ಓಕೆ ಚಲೋ ಬಿಡೋಣ ಅಂತ ಬಟ್ ನಿಮಗೆ ಎಷ್ಟು ಕಷ್ಟ ಆಯಿತು ಈ ಈ ಗೆಟಪ್ ಕ್ಯಾರಿ ಮಾಡೋದು 3 ವರ್ಷದಿಂದ ಬಹಳ ಕಷ್ಟ ತುಂಬಾ ಕಷ್ಟ ಓಕೆ ಟ್ರಿಮ್ ಮಾಡಿಸಿದ್ರಾ ಮಧ್ಯದಲ್ಲಿ ಅಥವಾ ಒಂದು 2 ಸತಿ ಚಿಕ್ಕ ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಓಕೆ ಯಾಕಂದ್ರೆ ನಾವು ಹೆಚ್ಚು ಕಡಿಮೆ 1-1.5 ವರ್ಷ ಶೂಟ್ ನಮಗೆ ಸ್ಕೆಡ್ಯೂಲ್ ಆಗೋಯ್ತು ನೇಚರ್ ಜೊತೆ ಶೂಟ್ ಮಾಡ್ತಿದ್ವಿ ನಾವು ಹಾಗಾಗಿ ನಿಮಗೆ ಪ್ರಕೃತಿ ಒಂದೇ ಥರ ಇರಲ್ಲ ತಿರ್ಗಿ 1 ಇಯರ್ ನಾವು ಬೇಸಿಗೆ ಟೈಮಲ್ಲಿ ಶೂಟ್ ಮಾಡಿದ್ವಿ ಮತ್ತೆ ಗ್ರೀನರಿ ಬೇಕಿತ್ತು ನಮಗೆ ಅದೊಂದು 6-7 ತಿಂಗಳು ಡಿಫ್ರೆನ್ಸ್ ಆಯಿತು ಮತ್ತೆ ತಿರ್ಗಾ ನಮ್ಗೆ ಅದರಲ್ಲಿ ಒಂದು ಸ್ವಲ್ಪ ಕೆಲಸ ಮಿಕ್ಕೋಗಿತ್ತು ತಿರ್ಗಾ ನೆಕ್ಸ್ಟ್ 1 ವರ್ಷ ತನಕ ಕಾದ್ವಿ ಹಾಗಾಗಿ ಅದು ಇದು ಬೆಳೀತಾನೆ ಹೋಯಿತು ಸಿನಿಮಾ ಓಕೆ ಏನು ತುಂಬಾ ಕಷ್ಟ ಆಗುತ್ತೆ ಇದನ್ನ ಕ್ಯಾರಿ ಮಾಡುವಾಗ ಯಾವ್ಯಾವ ಕೆಲಸಗಳು ಕಷ್ಟ ಆಗುತ್ತೆ ಎಲ್ಲ ಕೆಲಸ ಕಷ್ಟ ಬಟ್ ಮೇಂಟೈನ್ ಮಾಡಬೇಕು ಈಗ ಇದಿಲ್ಲದೆ ಇದ್ರೆ ನನಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಓಕೆ ಸಿನಿಮಾ ರಿಲೀಸ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೊಂದು ದಾರಿ ಮಾಡೋಣ ಅಂತ ಹೆಚ್ಚು ಊಟ ಮಾಡೋ ಟೈಮಲ್ಲಿ ನೀರು ಕುಡಿಯೋ ಟೈಮಲ್ಲಿ ಯಾರು ಮುಂದೆ ಕೂತು ಊಟ ಗೀಟ ಮಾಡೋಕ್ಕಾಗಲ್ಲ ಎಲ್ಲ ಅಂಟ್ಕೊಂಡಿರುತ್ತೆ ಹೌದು ತಿರ್ಗಾ ಬಾಚ್ಕೋಬೇಕು ಅದರದ್ದೇ ಸಮಸ್ಯೆಗಳು ಬೇಸಿಕ್ ಸಮಸ್ಯೆಗಳು ಮಗಳು ಆಟ ಆಡ್ತಾಳ ಗಡ್ಡೆ ಜೊತೆ ಕಳ್ಳಿ ತುಂಬಾ ಚೆನ್ನಾಗಿ ಆಡ್ತಾಳ ಅವಳಿಗೆ ಇಷ್ಟನಾ ಈ ಗೆಟಪ್ ಓಕೆ ಜೊತೆ ಗ್ರೇ ಹೇರ್ 46 ಏಜ್ ಇಸ್ ಜಸ್ಟ್ ಅ ನಂಬರ್ ಈಗ 26ಕ್ಕೂ ಗ್ರೇ ಹೇರ್ ಇದೆ ಅದರಲ್ಲಿ ಏನಿಲ್ಲ ಬಟ್ ಸ್ಟಿಲ್ ಬೇಕು ಅಂತ ಸಿನಿಮಾಗೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಯಾಕಂದ್ರೆ ಇವನ್ ಪಾತ್ರದ ವಯಸ್ಸು ಒಂದು 37-38 ಅನ್ನೋ ತರದಿತ್ತು ಆಮೇಲೆ ಆ ಭಾಗದಲ್ಲಿರೋ ಜನ ಬಣ್ಣ ಗಿಣ್ಣ ಎಲ್ಲ ಹಚ್ಕೊಂಡು ಮಾಡೋರಲ್ಲ ಅದು ಅದಕ್ಕೆ ಸ್ವಲ್ಪ ಆ ಥರನೇ ಫೀಲ್ ಮಾಡೋಣ ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಟಿದ್ದೆ ಓಕೆ 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 ಸೊ ಒಟ್ಟಿನಲ್ಲಿ ಓವರಾಲ್ ಗೌಳಿಗೆ ಒಂದು ಆಪ್ಟ್ ಲುಕ್ ಅಂತ ಅನ್ನಿಸ್ತದೆ ಯಾಕಂದ್ರೆ ಪವರ್ಫುಲ್ ಇರೋದ್ರಿಂದ ಕ್ಯಾರೆಕ್ಟರ್ ಕೂಡ ಸೊ ನೀವು ಒಂಚೂರು ರಗಡ ಕಾಣಿಸೋ ಅಲ್ಲ ಅಪಿಯರೆನ್ಸೇ ನಿಮಗೊಂದು 40% ನಿಮಗೊಂದು ಬೂಸ್ಟ್ ಕೊಟ್ಬಿಡುತ್ತೆ ನಂತರದ್ದು ಇನ್ನೊಂದಷ್ಟು ನಮ್ಮದೇ ಪ್ರಿಪರೇಷನ್ಸು ಗುಡ್ ಓಕೆ ಸೊ ಹೆಣ್ಮಕ್ಳಿಗೆ ಯಾವ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ಕೇಳೋಣ ಅದ ಹೆಣ್ಮಕ್ಳು ಅದಕ್ಕೆ ಪಾವನಂಗೆ ಕೇಳೋಣ ಪಾವನ ಈ ಲುಕ್ ಕಿಟ್ಟಿಯವ್ರನ್ನ ಆ ಲುಕ್ಕಲ್ಲೂ ನೋಡಿದ್ದೀರಿ ನಾವು ಅಲ್ವಾ ಸೊ ಈಗ ಈ ಲುಕ್ ಯಾವ್ದು ಚೆನ್ನಾಗಿ ಕಾಣುತ್ತೆ ಪಾವನ ನೀವು ಗೌಳಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇದೇ ಲುಕ್ಕು ಕಿಟ್ಟಿಯವರು ಅಂತ ಕೇಳಿದ್ರೆ ಪ್ರಾಬ್ಲಿ ಇದು ಸಂಜು ವೆಜ್ ಗೀತಾದಲ್ಲಿ ಇದ್ದಿತ್ತಲ್ಲ ಆ ಓಕೆ ಕಿಟ್ಟಿ ಈ ತುಂಬಾ ಜನ ಹೇಳಿದಾರ ಇದನ್ನ ಹೇಳ್ತಾರೆ ಬಟ್ ಈ ಪಾತ್ರಕ್ಕೆ ಏನೋ ಬೇಕಿತ್ತಲ್ಲ ಈ ಪಾತ್ರಕ್ಕೆ ಏನೋ ಬೇಕಿತ್ತಲ್ಲ ಆಮೇಲೆ ಪ್ರತಿಯೊಂದು ಪಾತ್ರ ಮಾಡಬೇಕಾದ್ರೂ ಒಂದು ಸಣ್ಣ ಪ್ರಿಪರೇಷನ್ ಅಂತ ಬೇಕಾಗುತ್ತೆ ಸಣ್ಣ ಆಕ್ಟರ್ ಆಗಿ ಒಂದಷ್ಟು ಪ್ರಿಪೇರ್ ಆಗಬೇಕಾಗತ್ತೆ ನಾವು ಅಲ್ಲವ ಕಿಟ್ಟಿ ಆಗಕ್ಕಾಗಲ್ಲ ಅಲ್ಲಿ ಸಂಜು ಆಗಿದ್ದ ಮತ್ತೆ ಮುಂಗಾರಲ್ಲಿ ಅವನು ನಾಣೆ ಆಗಿದ್ದ ಇಲ್ಲಿ ಗೌಳಿ ಸೊ ಪಾವನ ನಿಮ್ಮ ಎಂಟ್ರಿ ಹೇಗಾಯ್ತು ಗೌಳಿಗೆ ಗೌಳಿಂಗ್ ಕಾಸ್ಟಿಂಗ್ ಮಾಡಬೇಕಾದ್ರೆ ಯಾರನ್ನ ಆಯ್ಕೆ ಮಾಡೋದು ಅಂತ ಅವ್ರ ಆಪ್ಷನ್ಸ್ ಎಲ್ಲ ನೋಡಬೇಕಾದ್ರೆ ನನ್ನ ಹೆಸರು ನೈಶ್ ಶೆಟ್ಟಿ ಅವರು ರೆಫರ್ ಮಾಡಿದ್ದಾರೆ ಸೂರ ಸರವಾಗ ಕರೆಕ್ಟ್ ಹೌದಲ್ವಾ ಅವರು ಸಿನಿಮಾ ಗೊಂಬೆಗಳೆಲ್ಲ ಅವೆಲ್ಲ ನಾನು ನೋಡಿದರು ಸೊ ಹಾಗಾಗಿ ನನಗೆ ಕರೆ ಮಾಡಿ ಈ ಥರ ಇದೆ ಒಂದು ಸ್ಕ್ರಿಪ್ಟ್ ನರೇಷನ್ ಕೊಡೋದಿದೆ ಅಂತ ಹೇಳಿದ್ರು ಸೊ ಅದಾಗುತ್ತೆ ಒಂದು 4-5 ಡೇಸ್ಗೆ ನಾವು ಮೀಟ್ ಮಾಡಿ ಸರ್ ಫುಲ್ ನರೇಷನ್ ಕೊಟ್ಟರು ನನಗೆ ಕತೆ ಮತ್ತು ಪಾತ್ರ ತುಂಬ ಇಷ್ಟ ಆಯಿತು ಸೊ ಏನು ಪಾತ್ರ ಗೌಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಗಿರಿಜಾ ಅನ್ನೋ ಒಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ ಗೌಳಿಯ ಪತ್ನಿ ಸಿನಿಮಾ ಆಲ್ರೆಡಿ ಐ ಮೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಕುಟುಂಬದ ಕತೆ ಸಿನಿಮಾದಲ್ಲಿ ಸೊ ಆ ಕಮ್ಯುನಿಟಿನಲ್ಲೇ ಸ್ವಲ್ಪ ಓದ್ಕೊಂಡಿರೋವಂಥ ಹೆಣ್ಮಗಳು 7th ಸ್ಟ್ಯಾಂಡರ್ಡ್ ಸೊ ಅವಳಿಗೆ ಗೊತ್ತಿರೋ ಒಂದು ಸ್ವಲ್ಪ ವಿದ್ಯೆನ ಅಲ್ಲಿರೋ ಒಂದು ಅವಳ ಜನಾಂಗದಲ್ಲಿರೋ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡ್ತಿರ್ತಾಳೆ ಅವಳಿಗೆ ಗೊತ್ತಿರೋ ಅಷ್ಟು ನಾಲೆಜ್ನ ಶೇರ್ ಮಾಡ್ತಿರ್ತಾಳೆ ಸೊ ವೆರಿ ಮೆಚ್ಯೂರ್ಡ್ ಬ್ಯಾಲೆನ್ಸಿಂಗ್ ಸಂಸಾರನ ಹೇಗೆ ನಡೆಸ್ಕೊಂಡು ಹೋಗಬೇಕು ತೊಗಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಹೆಣ್ಮಗಳು ಸೊ ತುಂಬ ಆಸೆ ಆಕಾಂಕ್ಷೆಗಳನ್ನ ಹೊತ್ಕೊಂಡಿರೋವಂಥ ಹೆಣ್ಮಗಳು Okay. Completely Gauli Jananga based Mari Madronta Sinmana, Hege. Abhagdal Nodio Katan Tankundu, the Shikuruda, the Bagdore. Shilsi, Yellapura, Siddapura, Matalbunde, Dandeli, Rasta. Oh, okay, okay. Abhagdal Nodio Takata. Euro Gauli Guru. Our basic, our Sampadne, Hasukurna Sako, the Halina Vapor. Our base mark on it. Al Nadio on the Cathedrinda, Abhagada Hesru, our emotions, our feelings, our innocence, other mix money. Okay, okay. So, I can trailer alone based on some true events and on the so, actually, true events are inspired by Athardan. Sura Matu Sura Tandatai or Ajita Tayala, Abhagdale Dora, our Galo, our ಕಾಲಘಟ್ಟದಲ್ಲಿ ಅವರು ನೋಡಿದ್ದು ಅವರು ಅನುಭವಿಸಿದ್ದು ಆ ತರದ ಒಂದಷ್ಟು ಇನ್ಸಿಡೆಂಟ್ಸ್ ನ ಫಿಲ್ ಮಾಡಿದ್ದಾರೆ ಭಾಷೆ ಉತ್ತರ ಕನ್ನಡದ ಭಾಷೆನ ತುಂಬಾ ಪ್ರಭಾವವಾಗಿ ಬಳಸಿಕೊಂಡಿದ್ದೀವಿ ಎಲ್ಲಾ ಪಾತ್ರಗಳು ಹೊರಗಿನಿಂದ ಬರೋ ಪಾತ್ರಗಳು ಬಿಟ್ರೆ ಇನ್ನೆಲ್ಲಾ ಪಾತ್ರಗಳು ಅಲ್ಲಿರೋ ಲೋಕಲ್ ಪಾತ್ರಗಳು ಇರೋದು ಎಲ್ಲವೂ ಆ ಭಾಷೆನೇ ಮಾತಾಡ್ತಾರೆ ಓಕೆ ಓಕೆ ಸೋ ನೀವು ಆ ಭಾಗಕ್ಕೆ ಹೋಗಿ ಶೂಟ್ ಮಾಡುವಾಗ ಅಂದ್ರೆ ಈ ಜನಾಂಗದ ಒಂದು ಕಥೆ ಮಾಡ್ತಾ ಇದೀವಿ ಆ ಪಾತ್ರ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಸೋ ನಿಮ್ಮ ಪ್ರಿಪರೇಷನ್ ಹೇಗಿತ್ತು ನೀವು ಅಲ್ಲಿ ಹೋಗಿ ಏನಾದರೂ ಅಲ್ಲಿನ ಜನ ಮಾತಾಡೋ ರೀತಿ ಅಥವಾ ಅವರ ಒಂದು ಹಾವ ಭಾವ ಅದನ್ನೇನಾದರೂ ಒಂದು ಸ್ವಲ್ಪ ಏನಾದರೂ ತಿಳ್ಕೊಂಡ್ರಾ ಅಥವಾ ಹೇಗೆ ಆ ಭಾಷೆ ಬಗ್ಗೆ ಮುಂಚೆನೇ ಪ್ರಿಪರೇಷನ್ಸ್ ಆಗೋಗ್ಬಿಟ್ಟಿತ್ತು ಅಂದ್ರೆ ರುದ್ರಿ ಅನ್ನೋ ಒಂದು ಸಿನಿಮಾಗೋಸ್ಕರ ಕುಕನೂರು ಅನ್ನೋ ಊರಿಗೆ ಮುಂಚೆನೇ ಹೋಗಿ ಪ್ರಾಕ್ಟೀಸ್ ಮಾಡಿದ್ದೆ ಆ ಸಿನಿಮಾದಲ್ಲಿ ಕಂಪ್ಲೀಟ್ ಉತ್ತರ ಕರ್ನಾಟಕ ಭಾಷೆನಲ್ಲೇ ಮಾತಾಡೋದು ನಾನು ಸೊ ಅದು ಒಂದು ಪೂರಾ ಸಿನಿಮಾ ಪ್ರಿಪರೇಷನ್ ಆಗೋಗ್ಬಿಟ್ಟಿತ್ತು ಸೊ ಭಾಷೆಗೆ ತುಂಬ ಹೊಸದಾಗಿರಲಿಲ್ಲ ನಾನು ಸೊ ಹಾಗಾಗಿ ಭಾಷೆ ಸ್ವಲ್ಪ ಡೆಫಿನೆಟ್ಲಿ ಒಂದು ನಾಲೆಡ್ಜ್ ಇತ್ತು ಅದ್ರ ಬಗ್ಗೆ ಹಾಗೆ ನಾವು ಶೂಟಿಂಗ್ ಮಾಡ್ತಿದ್ದ ಮನೆ ಏನಿತ್ತು ಅದೇ ಊರಿನಲ್ಲಿ ಮಾಡ್ತಿದ್ರಿಂದ ಅಲ್ಲಿ ಹೆಣ್ಮಕ್ಳು ಆ ಸುತ್ತಮುತ್ತ ಏನು ನನ್ನ ಕಣ್ಣು ನೋಡ್ಲಿಕ್ಕೆ ಸಿಗ್ತಿದ್ರು ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಸಾಕಾಗಿರ್ತಿತ್ತು ಬಿಕಾಸ್ ಅವರೆಲ್ಲ ತುಂಬ ಇಂಡಿಪೆಂಡೆಂಟ್ ವುಮೆನ್ಸ್ ಅಲ್ಲಿರೋರೆಲ್ಲರೂ ತುಂಬ ಏನೋ ಮೈ ದಂಡಿಸಿ ಕೆಲಸ ಮಾಡೋವಂಥ ಹೆಣ್ಮಕ್ಳು ಸೊ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವರಿರೋ ರೀತಿ ಸೊ ಅದೆಲ್ಲ ತುಂಬ ಹೆಲ್ಪ್ ಆಯಿತು ಅಲ್ಲಿ ಎವ್ರಿ ಡೇ ಸಿಗ್ತಿದ್ರು ಎವ್ರಿ ಡೇ ನೋಡ್ತಿದ್ವಿ ಯಾ ಸೊ So, ಎಷ್ಟು ದಿನ ಶೂಟ್ ಮಾಡಿದ್ರಿ ಕಂಪ್ಲೀಟ್ ಅದೇ ಅಲ್ಲೇ ಸೆಟ್ ಹಾಕಿ ಮಾಡಿದ ಅಥವಾ ಹೇಗೆ ಸಿರ್ಸಿ ಸುತ್ತಮುತ್ತಲು ಅಲ್ಲಿ ಜೋಡಿಕಟ್ಟ ಅನ್ನೋ ಅದರ ಪಕ್ಕದಲ್ಲಿ ಒಂದಷ್ಟು ಊರುಗಳಿದೆ ಅಲ್ಲಿ ನಾವು ಒಂದು 60 ರಿಂದ 62 ದಿನ ಆ ಭಾಗ ಶೂಟ್ ಮಾಡಿದ್ವಿ ಮತ್ತೆ ಒಂದು ಆಕ್ಷನ್ ಬ್ಲಾಕ್ ನಾವಿಲ್ಲಿ ನೆಲಮಂಗಲ ಹತ್ರ ಒಂದು 2 ಎಕರೆ ಜೋಳದ ಗದ್ದೆ ಮತ್ತೆ ಒಂದು 2 ಎಕರೆ ಬಾಳೆ ತೋಟ ಅದರನ್ನು ರೆಂಟ್ ತಗೊಂಡು ನಾವು ಅಲ್ಲ 9 ಡೇಸ್ 10 ಡೇಸ್ ಒಂದು ಆಕ್ಷನ್ ಬ್ಲಾಕ್ ಅಲ್ಲಿ ಶೂಟ್ ಮಾಡಿದೀವಿ ಓಕೆ ಓಕೆ ಆಲ್ಮೋಸ್ಟ್ 2 ಮಂತ್ಸ್ ಅದೇ ಭಾಗದಲ್ಲಿ ಅಲ್ಲೇ ಇದ್ರಿ ಸೋ ಊಟ ತಿಂಡಿ ಎಲ್ಲ ಹೇಗೆ ಅಂದ್ರೆ ಅಲ್ಲಿಂದ ಏನಾದರೂ ಟೇಸ್ಟ್ ಮಾಡಿದ್ರಾ ಅವರು ಪರ್ಟಿಕ್ಯುಲರ್ಲಿ ಅವರು ಏನಾದರೂ ಒಂದು ಸ್ಪೆಷಲ್ ಆದಂತ ಒಂದು ಅಡಿಗೆಗಳು ಆತರದ ಏನಾದರೂ ಇಲ್ಲ ಆತರ ಏನು ಟ್ರೈ ಮಾಡಲಿಲ್ಲ ಬಟ್ ಉತ್ತರ ಕರ್ನಾಟಕದ ಊಟಕ್ಕೆ ತುಂಬಾ ಪರಿಚಯ ಇದೆ ನಮಗೆ ಓಕೆ ತಗೋತಿರ್ತೀವಿ ಅಂಡ್ ಡಯಟ್ ಫುಡ್ ಆಲ್ಸೋ ಜೋಳದ ರೊಟ್ಟಿ ಎಲ್ಲ ಸೋ ಹಾಗಾಗಿ ಸೋ ಹೆಲ್ಪ್ ಆಯ್ತು ಅನ್ಸುತ್ತೆ ಇನ್ ಅ ವೇ ಅಲ್ವಾ 2 ತಿಂಗಳು ಅಲ್ಲಿ ಕಂಪ್ಲೀಟ್ಲಿ ಡಯಟ್ ಫುಡ್ ಸಿಕ್ಬಿಡುತ್ತೆ ನಿಮಗೆ ಹೌದು ಓಕೆ ಎಂಜಾಯ್ ಮಾಡಿದ್ರಾ ಶೂಟಿಂಗ್ ಡೇಸ್ ಎಕ್ಸ್ಪೀರಿಯನ್ಸಸ್ ಹೇಗಿತ್ತು ಡೆಫಿನೆಟ್ಲಿ ಶೂಟಿಂಗ್ ಡೇಸ್ ಆರ್ ದ ಬೆಸ್ಟ್ ಡೇಸ್ ಯಾವುದೇ ಸಿನಿಮಾ ಆದರೂ ನನಗೆ ಕ್ಯಾಮ್ರಾ ಮುಂದೆ ಶೂಟಿಂಗ್ ಹೋಗ್ತಿದ್ದೀನಿ ಅಂತಂದ್ರೆ ಒಂದು ಸೆಲೆಬ್ರೇಷನ್ ಲೈಫ್ಗೆ ಸೊ ಚೆನ್ನಾಗಿತ್ತು ಮಜಾ ಆಯಿತು ಬಟ್ ತುಂಬ ಇಂಟೆನ್ಸ್ ಇತ್ತು ನಮ್ಮ ಸಿನಿಮಾ ನಾಟ್ ದ್ಯಾಟ್ ನಾವು ಪಿಕ್ನಿಕ್ ಹೋಗಿದ್ವಿ ಫನ್ ಇತ್ತು ಅನ್ನೋದೆಲ್ಲ ಇರಲಿಲ್ಲ ತುಂಬಾ ಇಂಟೆನ್ಸ್ ಸಬ್ಜೆಕ್ಟ್ ತುಂಬ ಎಮೋಷನಲಿ ತುಂಬ ಡ್ರೈ ಮಾಡ್ತಿತ್ತು most of the days. So now dry al vaatavaran dry. Okay. The first day and till the last day of the shoot a very intense episodes. Yello relax madboditu aramagi ivat avurde edo scene na aram irana atarde irtane irlilla. Every day everybody has to be focused. ಆ ತರನೇ ಇತ್ತು. So emotions ಮಾತ್ರ ಅಥವಾ ನೀವು actions ಏನಾದರೂ ಮಾಡಿದ್ರಾ ಸಿನಿಮಾದಲ್ಲಿ? ಇಲ್ಲ ಇದು ಅವರಿಗೆ ಬಿಟ್ಕೊಟ್ಟಿದ್ದೆ. ಎಲ್ಲ ಅವರಿಗೆ ಬಿಟ್ಕೊಟ್ಟಿದ್ರಾ? ನೀವು ಯಾವ್ದಾದ್ರು ಮಚ್ಚು ಕುಡ್ಲಿ ಏನಾದ್ರು ಹಿಡಿದು ಏನಾದ್ರು ಇದೆಯಾ ಆಕ್ಷನ್ ನೋ ರಿವೀಲಿಂಗ್ ಅಂದ್ರೆ ದೇರ್ ಈಸ್ ಸಮಥಿಂಗ್ ಇಂಟೆನ್ಸ್ ಅಂತ ಹೇಳಿದಾಗಲೇ ಅರ್ಥ ಮಾಡ್ಕೋಬೇಕು ಸೊ ಇನ್ ಆಲ್ ಆಸ್ಪೆಕ್ಟ್ಸ್ ಇಂಟೆನ್ಸ್ ಆಗಿದೆ 100% ಓಕೆ 100% ನಿಮಗೆ ಯಾವ ಭಾವನೆನಾದ್ರೂ ಈ ನವರಸಗಳಲ್ಲಿ ಎಲ್ಲಾ ರಸದಲ್ಲೂ ನಿಮ್ಗೆ ಆ ಜೋಶ್ ಇದೆ ಆ ಎನರ್ಜಿ ಇದೆ ಆ ಪ್ರೀತಿಯ ಉತ್ಕಟತೆ ಇದೆ ಆಕ್ರೋಶದ ಪೀಕ್ ಇದೆ ಎಲ್ಲ ಇದೆ ಓಕೆ ಎಸ್ ನಾನು ನಿಮಗೆ ಕೇಳೋಣ ಅಂದ್ಕೊಂಡೆ ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ಈ ಸಬ್ಜೆಕ್ಟು ಅಥವಾ ಈ ಕಥೆ ನಾನು ಮಾಡ್ತೀನಿ ಅನ್ನೋವಂಥದಕ್ಕೆ ಏನು ಕಾರಣ ಸೊ ಸಾಕಷ್ಟು ವರ್ಷಗಳಾಗಿತ್ತು ಗ್ಯಾಪ್ ಅನ್ಬೋದು ಅಥವಾ ಬೇರೆ ಬೇರೆ ಸಿನಿಮಾಗಳಲ್ಲಿ ನೀವು ಬ್ಯುಸಿ ಇದ್ದಿದ್ದು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಇದ್ರಿ. ಹೀರೋ ಆಗಿ ಎಸ್ ಈ ಪವರ್ಫುಲ್ ಕ್ಯಾರೆಕ್ಟರ್ ನಾನು ಮಾಡಬಲ್ಲೆ, ನಾನು ಮಾಡಬೇಕು. ನನಗೆ ನನ್ನ ಅನುಭವದಲ್ಲಿ ನನ್ನ ಈ 40 ಸಿನಿಮಾಗಳ ಟ್ರಾವೆಲಲ್ಲಿ ಈ ಥರದೊಂದು ಪಾತ್ರ ಮಾಡಿರಲಿಲ್ಲ. ಆ ಪಾತ್ರದ ಉದ್ದ, ಆಳ, ಅಗಲ, ಅದು ಹೇಳಕೊರಟಿರೋ ವಿಷಯ ಎಲ್ಲವೂ ಹೊಸದಾಗಿತ್ತು. ನನಗೊಂದು ಹೊಸ ಅನುಭವ. ಎಸ್, ನಾನು ಈ ಪಾತ್ರ ಮಾಡಬೇಕು, ಇದಕ್ಕೆ ನ್ಯಾಯ ಸಲ್ಲಿಸಬೇಕು, ನಾನು ಮಾಡಬೇಕು, ಆ ಥರದೊಂದು ಚಾಲೆಂಜ್ ಕೊಡುವಂಥ ಒಂದು ಪಾತ್ರ ಆಗಿತ್ತು. ಎಸ್, ನನಗೆ ಸಂಪೂರ್ಣವಾಗಿ ಖುಷಿ ಇದೆ. ಓಕೆ, ಏನು ಮಾಡ್ತಾ ಇದ್ದಾರೆ ಪಾತ್ರದಲ್ಲಿ? ನಿಮ್ಮ ಗೌಳಿಯಾಗಿ ಏನೇನು ಮಾಡ್ತಾನೆ ಗೌಳಿ? ಪ್ರೀತಿ, ಮಗು, ಹೆಂಡತಿ, ಚಿಕ್ಕಪ್ಪ, ಅವನದೇ ಹಳ್ಳಿ, ಅವನದೇ ಜಾನುವಾರುಗಳು, ಅವನದೇ ಕುರಿ ಮೇಕೆಗಳು, ಅದನ್ನು ಸಾಕೊಂಡು ಸಂತೋಷವಾಗಿರುವಂಥ ಒಂದು ಕುಟುಂಬ. ಅದರಲ್ಲಾಗೋ ಏರಿಳಿತಗಳು, ಆ ತಲ್ಲಣಗಳು, ಆ ಅಮಾಯಕತೆಗೆ ಏಟು ಬಿದ್ದಾಗ ಅವನು ಸಿಡಿದೇಳೋ ರೀತಿ, ಎಷ್ಟು ತಡ್ಕೋಬೋದು ತಡ್ಕೋಬೋದು ಅಂತ ಒಂದು ತಾಳ್ಮೆ, ಪ್ರತಿಯೊಂದು ವಿಂಗಲ್ಲೂ ಒಂದು ಸೂರ ಹೇಳಿದ ಕಥೆಯ ಮಜಾ ಟಚ್ಚು, ಸಂದೀಪ್ ಕ್ಯಾಮ್ರಾ ಮಜಾ, ಶಶಾಂಕ್ ಮ್ಯೂಸಿಕ್ ಫನ್ನು, ನಮ್ಮ ಎಡಿಟರ್ದು ಕತ್ರಿ ಕೆಲಸ, ಪ್ರತಿಯೊಂದು ಅದ್ಭುತವಾಗಿದೆ. ಓಕೆ ಓಕೆ. ಸೊ ಟ್ರೈಲರ್ ನೋಡಿದಾಗ ಒಂದು ಅನ್ಸುತ್ತೆ, ನೀವು ಹೇಳಿದಾಗೆ ಬಹುಶಃ ಒಂದು 2 ಶೇಡಲ್ಲಿ ಕಾಣಿಸ್ಕೊಳ್ತಾರ ಕಿಟ್ಟಿ ಅಂತೇಳಿ. ಅಂದರೆ ತುಂಬ ಅಮಾಯಕನಾಗಿ ಎಲ್ಲವನ್ನೂ ಸಹಿಸಿಕೊಂಡಿರುವಂಥ ಒಬ್ಬ ವ್ಯಕ್ತಿ. ಯಾಕಂದರೆ ಅದರಲ್ಲಿ ಒಂದು ಕಡೆ ಡೈಲಾಗ್ ಬರುತ್ತೆ ರಂಗಾಯಣ ರಘುದು, ಬರೀ ಗೌಳಿ ಆಗಿದ್ರೆ ಸಾಕಾಗೋದಿಲ್ಲ, ಸಮ್ಟೈಮ್ಸ್ ಗೂಳಿ ಕೂಡ ಆಗಬೇಕಾಗತ್ತೆ ಅಂತ. ಸೊ ಅಂದರೆ ರಿವೋಲ್ಟ್ ಅಗೇನ್ಸ್ಟ್ ಸಿಸ್ಟಮ್ ಗೌಳಿ. ಅವನ ಪಾಡ್ಗೆ ಅವನು ಇದ್ದವನ್ನ ಸುಮ್ಮನೆ ಕೆದಕಿ ಹಿಂಸೆ ಕೊಡ್ತಾ ಇದ್ರೆ ಎಂಥವ್ರಾದ್ರೂ ಆ ವ್ಯಾಲ್ಯೂಸ್ ಇಟ್ಕೊಂಡ್ರು ಯಾವ ಥರ ತಿರುಗಿ ಬೀಳ್ಬೋದು, ಯಾವ ಥರ ರಿವೆಂಜ್ ತೊಗೋಬೋದು, ಯಾವ ಥರ ಅದು ಟ್ರೈಲರಲ್ಲಿ ನಾವೇನು ಹೇಳಿದೀವೋ, ಟೀಸರಲ್ಲಿ ನಾವೇನು ತೋರಿಸಿದೀವೋ, ಅಲ್ಲೊಂದು 2-3 ಮಾತುಗಳಿದೆ. ಶರತ್ ಅವ್ರದ್ದಾಗ್ಬೋದು, ರಘುವಣ್ಣದಾಗ್ಬೋದು, ಪಾವನದಾಗ್ಬೋದು, ಮಗುದಾಗ್ಬೋದು, ಆ ಮಾತುಗಳಲ್ಲಿ ನಾವು ಆ ವಿಚಾರ ಸಣ್ಣದಾಗ ಹಂಗೆ ಹೇಳಿದ್ದೀವಿ. ಅದು ನಿಮಗೆ ಎಲಾಬ್ರೇಟ್ ಮಾಡಿ 2 ಗಂಟೆ 22 ನಿಮಿಷ ನಿಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋ ಒಂದು ಪ್ರಯತ್ನ. ಓಕೆ ಓಕೆ. ಕಾಲಘಟ್ಟ ಕೂಡ ಬೇರೆ ಅಂತ ಹೇಳಿದ್ರೆ ನಾವು ಯಾವ ಕಾಲಘಟ್ಟ ಅಂತ ನಾವೆಲ್ಲೂ ಟೈಮ್ ಮೆನ್ಷನ್ ಮಾಡಿಲ್ಲ. ಬಟ್ ಸೆಲ್ ಫೋನ್ ಇಲ್ಲದೆ ಇರೋ ಕಾಲ. ಸೆಲ್ ಫೋನ್ ಇಲ್ಲದೆ ಇರೋದು ಅಂದ್ರೆ ನೀವು 94 ಹಿಂದೆ ಹೊರಟೋಗ್ತೀವಿ. ಅದಕ್ಕೆ ಮುಂಚಿಂದು ನಾವೆಲ್ಲೂ ಕಾಲಘಟ್ಟ ಹೇಳ್ತಾ ಇಲ್ಲ. ನಿಮ್ಮನ್ನ 100% ಥಿಯೇಟರ್ ಒಳಗೆ ಬಂದು ಕುತ್ಕೊಂಡ ತಕ್ಷಣ ನಿಮ್ಗೊಂದು ಮಾಯಾಲೋಕ ಕರ್ಕೊಂಡು ಹೋಗ್ತೀವಿ. ಅಲ್ಲೊಂದು ಅದ್ಧೂರಿ ತರದ ಅದ್ಭುತವಾದ ಮನಸ್ಸಿಗೆ ಮುಟ್ಟುವಂಥ ಒಂದು ಪುಳಕಿತರಾಗುವಂಥ ಒಂದು ಕಥೆ ಹೇಳ್ತೀವಿ. ಓಕೆ ಓಕೆ. ಸೊ ಮೊಬೈಲ್ ಇಲ್ಲದೆ ಇರುವ ಕಾಲಘಟ್ಟ. ಸೊ 60 ದಿನಗಳ ಶೂಟಿಂಗ್ ಟೈಮಲ್ಲಿ ಮೊಬೈಲ್ ಬಳಕೆ, ನೆಟ್ವರ್ಕ್ ಇರಲಿಲ್ಲ ಅಲ್ಲಿ. ಅವರಲ್ಲಿ ನೆಟ್ವರ್ಕ್ ಇಲ್ಲ. ಸೆಲ್ ಫೋನ್ ನೋಡಬೇಕು, ಏನೋ ಮಾತಾಡಬೇಕು ಅಂದರೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು ಒಂದು 1/2 ಕಿಲೋಮೀಟ್ರ್, ಇಲ್ಲ ಕಾರ್ ತೊಗೊಂಡು ಎಲ್ಲಿ ಸಿಕ್ತು ಅಂತ ಅಲ್ಲೋಗಿ ನಿಂತ್ಕೊಂಡು ಮಾತಾಡಬೇಕು. ಅಲ್ಲಿ ನೆಟ್ವರ್ಕ್ ಇಲ್ಲ. ಇರೋದೇ ಒಂದು 30 ಮನೆ 20 ಮನೆ ಆ ಥರದ ಹಳ್ಳಿಗಳು. ನಿಮ್ಗೆ ರಸ್ತೆ ಕಾಡಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಒಂದಿನ ರಾತ್ರಿ ನಾವು ಶೂಟ್ ಮಾಡ್ಕೊಂಡ್ಬರ್ಬೇಕಾದ್ರೆ ಮರ ಬಿದ್ದೋಗಿತ್ತು. ನಾವೇ ಒಂದು 70 ಜನ ಟೀಮ್ ಅವ್ರು ಇದ್ದವರು, ಇನ್ನು ಆ ಹಳ್ಳಿಲಿ ಒಂದು 4 ಜನ ಕರ್ಕೊಂಡ್ಬಂದು ತಳ್ಳಿದ್ವಿ ಮರ ತಳ್ಳಿ ಬಂದ್ವಿ ಹೊರಗಡೆ. ಅಲ್ಲಿ 6 ಗಂಟೆ ಮೇಲೆ ಕತ್ಲೆ ಹೆಂಗಾಗತ್ತೆ ಅಂತ ನಿಮಗೂ ಗೊತ್ತಿದೆ. ನಾವು ಅವತ್ತು ಶೂಟ್ ಮಾಡ್ಬೇಕಾದ್ರೆ ಒಂದು 7 ಗಂಟೆ 7 ಕಾಲ ಆಗಿತ್ತು. ಅಬ್ಬಾ, ಬರಲೇಬೇಕಲ್ಲಿ. ಸರಿಯಾದ ಬೃಹತ್ತಾದ ಮರ ಬಿದ್ದೋಗಿತ್ತು ರೋಡಲ್ಲಿ. ಅಲ್ಲಿ ಬಂದ್ವಿ ಹೊರಗಡೆ. ಸೊ ಹೇಗಿತ್ತು ಮೊಬೈಲ್ ಇಲ್ಲದೆ ಇರುವಂತಹ ಒಂದು ಕಾಲಘಟ್ಟದಲ್ಲಿ ಶೂಟ್ ಮಾಡಿದಂತಹ ಅನುಭವ? ಅವ್ರು ಹೇಳ್ದಂಗೆ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ. ನನಗೆ ಮೊಬೈಲ್ ಬಿಟ್ಟಿರೋದಕ್ಕೇನು ಕಷ್ಟ ಇಲ್ಲ. ಹೌದಾ? ನೀವು ಅಷ್ಟು ಅಡಿಕ್ಷನ್ ಇಲ್ಲ ಮೊಬೈಲ್ಗೆ? ಇಲ್ಲ, ಓನ್ಲಿ ಬಿಕಾಸ್ ಆಫ್ ನೀಡ್ ಅಷ್ಟೇ. ಇವಾಗಿನ ಅವಶ್ಯಕತೆಗಳಿಗೋಸ್ಕರ ಬೇಕಷ್ಟೇ. ಎಲ್ಲರೂ ಇದ್ದಾರೆ, ನಾನು ಇರಲೇಬೇಕು ಅಂತ. ಬಿಕಾಸ್ ಯು ಹ್ಯಾವ್ ಟು ಅಪ್ಡೇಟ್ ಅಲ್ಲ ಎಲ್ಲ ಏನೇನು ವರ್ಕ್ ನಡೀತಿದೆ ಅಂತ. ಸೊ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೂಡ ಕಂಪ್ಲೀಟ್ಲಿ ಪ್ರೊಫೆಷನಲ್. ನನ್ನ ವಿಷಯ ಏನು ಹೇಳಬೇಕು ಅಂತಿದೆ ಸಿನಿಮಾ ರಿಲೇಟೆಡ್ ಅಷ್ಟೇ ಶೇರ್ ಮಾಡೋದು. ನಾನು ತುಂಬ ಪ್ರೈವೇಟ್ ಪರ್ಸನ್. ಸೊ ಹಾಗಾಗಿ ನನಗೇನು ತುಂಬ ಕಷ್ಟ ಆಗಿಲ್ಲ. ಸೆಟಲ್ ಯಾರಾದರೂ ಇಲ್ಲ ನೆಕ್ಸ್ಟ್ ಶಾರ್ಟ್ ಅವ್ರದೇ ಹುಡುಕ್ಬೇಕು ಅಂದರೆ ಎಲ್ಲೋ ನೆಟ್ವರ್ಕ್ ಇರೋ ಕಡೆ ಹೋಗಿ ಸಿಗ್ತಾರೆ ಅನ್ನೋ ಥರ ಎಲ್ಲೋ ನೆಟ್ವರ್ಕ್ ಹುಡ್ಕೊಂಡು ಹೋಗಿರ್ತಿದ್ರು. ಸೊ ಹಾಗಿರ್ತಿತ್ತು. ಇಟ್ ವಾಸ್ ನೈಸ್. ಆ್ಯಕ್ಚುಲಿ ಒಂಥರ ತುಂಬಾ ಚೆನ್ನಾಗಿತ್ತು ಶೂಟಿಂಗ್ ಡೇಸ್. ದ ಬೆಸ್ಟ್ ಥಿಂಗ್ ಅಂದರೆ ನೆಟ್ವರ್ಕ್ ಇರಲಿಲ್ಲ. ಸೊ ಈಗ ಅಟ್ಲೀಸ್ಟ್ ಟಾಕ್ ಅಲ್ವಾ, ಪಕ್ಕದಲ್ಲಿ ಇರೋ ಜೊತೆ ಮಾತಾಡೋಕೆ ಒಂದು ಸ್ವಲ್ಪ ಸಮಯನೂ ಸಿಗುತ್ತೆ. ಇಲ್ಲ ಅಂದರೆ ಫೋನಲ್ಲಿ ಎಲ್ಲರೂ ಮುಳುಗೋಗ್ತಿದ್ರು. So it's the best thing happened for Gaudi that we didn't have a network. Okay, Girija kuda ee tharada 2 shade alli barata athwa hege Girija character? Yakandre Gaudi so amayakanagi ittukondo sidideluvantaa ondu 2 shade alli barate. So Girija hege 2 paatrana hege nibhayisutte Gaudi? 2 shade anta helalla, but avuldu travel bere tarane agutte. Idi paatradu shuruvinda konevargunu ಕೆಲವೊಂದು ವಿಷಯ ಇದೆ ಅದನ್ನ ಹೇಳಬೇಕಂದ್ರೆ ಕೆಲವೊಂದು ಬಿಟ್ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ಕಾಗಲ್ಲ. ಗಿರಿಜಾ ಬಗ್ಗೆ ಹೆಚ್ಚಿನ ನಾನು ಮಾತಾಡಕ್ಕಾಗಲ್ಲ. ಗಿರಿಜನ್ ಬಗ್ಗೆ ಎಲ್ಲಿ ಹೇಳಿದ್ರು ನನ್ಗೆ ಅದ ಎಲ್ಲೆಲ್ಲೋ ಒಂದು 2-3 ಪಾಯಿಂಟ್ ಸಿಂಕ್ ಆಗ್ಬಿಡುತ್ತೆ. ಅದು ಹೇಳ್ಬಿಟ್ರೆ ಮೋಸ್ಟ್ ಆಫ್ ಇಟ್ ಎಲ್ಲ ಬಿಟ್ಕೊಡಂಗೆ ಆಗ್ಬಿಡುತ್ತೆ. ಓಕೆ, ಸೂರಾ ಬಗ್ಗೆ ಹೇಳಿ. ಸೂರಾ ನಿಮಗೆ ನರೇಟ್ ಮಾಡಿದಾಗ ಸ್ಟೋರಿ ಅಥವಾ ಅವ್ರ ಡೈರೆಕ್ಷನ್ ಸೆಟ್ ಅಲ್ಲಿ ಇದ್ದಿದ್ದು ಫಸ್ಟ್ ಅವ್ರ ವಾಯ್ಸ್ ಕೇಳೇನೆ ನಂಗೆ ತುಂಬ ಇಷ್ಟ ಆಗಿತ್ತು. ಅನ್ನೋ ಆ ಬೇಸ್ ವಾಯ್ಸ್ ಇದೆ, ಆ ಲೌಡ್ ಇದೆ, ಆ ವಾಯ್ಸ್ನಲ್ಲಿ ಆ ನೆರೇಷನ್ ಅವರು ಆ ವಾಯ್ಸ್ನಲ್ಲಿ ಕೊಟ್ಟಾಗಲೇ ಅದು ಬೇರೆ ಥರನೇ ಸೌಂಡಿಂಗ್ ಅನಿಸ್ತಾ ಇತ್ತು. ಸಿನಿಮಾ ತುಂಬ ಸ್ಟ್ರಾಂಗ್ ಅನಿಸ್ತಿತ್ತು, ಕತೆ ನೆರೇಷನ್ನೇ ತುಂಬ ಸ್ಟ್ರಾಂಗ್ ಅನಿಸ್ತಿತ್ತು. ಆ್ಯಂಡ್ ಡೆಫಿನೆಟ್ಲಿ ಅವ್ರ ನೆರೇಷನ್ ಏನು ಕೊಟ್ಟಿದ್ರು ಅದಕ್ಕಿಂತ ದರ್ ಇಸ್ ನೋ ಕಂಪ್ಯಾರಿಸನ್. ಸಿನಿಮಾ ವಿಜುವಲಿ ನಾವು ನೋಡಿದಾಗ ಯೂಶ್ವಲಿ ಸಿನಿಮಾ ಫಸ್ಟ್ ಡೇನೇ ಗೊತ್ತಾಗ್ಬಿಡುತ್ತೆ ನಾವು ಏನು ಮಾಡ್ತಿದ್ವಿ ಹೇಗಾಗುತ್ತೆ ಅಂತ. ಬಟ್ ಎವ್ರಿಬಡಿ ವಾಸ್ ಸೋ ಥ್ರಿಲ್ಡ್. ಎವ್ರಿ ಡೇ ಫ್ರೇಮ್ ನೋಡ್ತಾ, ಎವ್ರಿ ಡೇ ಶಾರ್ಟ್ ನೋಡ್ತಾ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದೀವಿ. ಎಲ್ಲರೂ ಕರ್ತೋಸ್ ನೋಡಿ, ಈ ಶಾರ್ಟ್ ನೋಡ್ಬೇಕು ನೀನು, ಬಾ 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 ಈ ಶಾರ್ಟ್ ನೋಡು ಅನ್ನೋರು ಅಷ್ಟು. ನಾವೇ ನಮ್ಮ ಶಾರ್ಟ್ಸ್ಗಳನ್ನ ನಮ್ಮ ಫ್ರೇಮ್ಸ್ಗಳನ್ನ ನೋಡ್ಕೊಂಡು ನೋಡ್ಕೊಂಡು ಖುಷಿ ಪಟ್ಟಿದ್ದೀವಿ. ಅಲ್ಲಿ ಶೂಟಿಂಗ್ ಮಾಡ್ತಾನೆ ಅಷ್ಟು ಎಂಜಾಯ್ ಮಾಡಿದ್ವಿ. ಸೊ ಕತೆ ಏನು ಕೇಳಿದ್ದೆ ನಾನು, ನನ್ನ ಪಾತ್ರ ಏನಿತ್ತು ಅದು ಇನ್ನೂ ಅದ್ಭುತವಾಗಿ ಎನ್ಹಾನ್ಸ್ ಆಗಿದೆ ಸ್ಕ್ರೀನ್ ಮೇಲೆ. ಸ್ಕ್ರಿಪ್ಟ್ ಅಂತೂ ಅದಕ್ಕಿಂತ ಡಬಲ್ ಎನ್ಹಾನ್ಸ್ ಆಗಿದೆ. ಆ ಸ್ಪೇಸ್ ಕೊಟ್ಟರು ಸೂರಾ ಸರ್ ನಮಗೆ ಮಾಡೋದಕ್ಕೆ ಅಲ್ಲಿ ಸೆಟ್ನಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಕಿಟಿ ಸರ್ ಅವರು ತುಂಬ ಮಾನಿಟರ್ ಮಾಡ್ತಿದ್ರು ಎಲ್ಲ ಕ್ಯಾರೆಕ್ಟರ್ಸ್ನು, ಹೇಗೆ ಹೋಗ್ತಿದೆ, ಹೇಗೆ ಮಾಡ್ತಿದ್ದಾರೆ, ಹೇಗೆ ತೊಗೊಂಡು ಹೋಗ್ತಿದ್ದಾರೆ ಅನ್ನೋದು. ಬಿಕಾಸ್ ನಮ್ಮ ಈ ಪಾತ್ರ ಆ್ಯಂಡ್ ಇಡೀ ಸಿನಿಮಾದ ಎಲ್ಲ ಪಾತ್ರಗಳು ಆಲ್ ಇಂಟರ್ ಡಿಪೆಂಡೆಂಟ್. ಸೊ ನಂದು ಹೇಗೆ ನಾನು ನನ್ನ ಸೀನ್ ಹೇಗಾಗುತ್ತೆ ಅದ್ರ ಮೇಲೆ ಈ ನೆಕ್ಸ್ಟ್ ಸೀನ್ ಲೀಡ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಸೀನ್ಸು ತುಂಬ ಇಂಪಾರ್ಟೆಂಟ್ ಮತ್ತು ಎಲ್ಲ ಪಾತ್ರಗಳು ಅದು ಹೇಗೆ ಲೀಡ್ ಮಾಡ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸರ್ ತುಂಬ ಸೈಲೆಂಟಾಗಿ ಎಲ್ಲನೂ ಮಾನಿಟರ್ ಮಾಡ್ತಾ ಎಲ್ಲೆಲ್ಲಿ ಏನೇನು ಆಗ್ತಿದೆ, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ತುಂಬ ಸೈಲೆಂಟಾಗಿ ಅದನ್ನು ಎಲ್ಲರಿಗೂ ಗೈಡ್ ಮಾಡ್ತಾ ಬಂದರು. ಅದು ತುಂಬಾ ಹೆಲ್ಪ್ ಆಯಿತು. ಇವತ್ತು ಸ್ಕ್ರೀನ್ ಮೇಲೆ ಗೌಳಿ ಸಿನಿಮಾ ನೋಡ್ತಾ ಡೆಫಿನೆಟ್ಲಿ ನಮ್ಮ ಸಿನಿಮಾದ ಸ್ಟ್ರೆಂತ್ ಕತೆ ಆಗಿರ್ಬೋದು, ಮೇಕಿಂಗ್, ಲೊಕೇಶನ್ಸ್ ಏನು ಎಷ್ಟೊಂದಿದೆ ಅದ್ರ ಮಧ್ಯೆ ಪರ್ಫಾರ್ಮೆನ್ಸ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಲೈಟ್ ಆಫ್ ದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೂರಾ ಹೆಸರೇ ಸೂರಾನಾ ಅಥವಾ ಬೇರೆ ಏನಾದರೂ ಇದ್ದು ಹೆಸರು ಇದನ್ನ ಸಿನಿಮಾಗೋಸ್ಕರ ಅಂತ ನನಗೆ ಬಂದು ಪರಿಚಯ ಆಗಿದ್ದು ಸೂರಾ ಸೂರಾನೇ. ಓಕೆ, ಸೊ ಸೂರಾ ಕೆಲಸ ಮಾಡೋದ್ರಲ್ಲ ಸೂರಾ ನಿಜವಾಗ್ಲೂ ಅಲ್ಲ ಕಾಣಿಸಲ್ಲ ಅವನು. ನಾನು ನಿಜವಾಗ್ಲೂ ಇಷ್ಟು ಸಾಫ್ಟ್ ಆಗಿದೆ ಈ ಹುಡುಗ, ಈ ವೈಲ್ಡ್ ಇಷ್ಟೊಂದು ವಾಸ್ಟ್ ಆಗಿರೋ ವಿಷಯ ತಂದ್ಬಿಟ್ಟವನೇ, ಹೆಂಗೆ ಹ್ಯಾಂಡಲ್ ಮಾಡ್ತಾನೆ. ಬಟ್ ಕತೆ ಹೇಳಿದಾಗ ಅದರಲ್ಲೊಂದು ಅವನ ನೆಲದ್ದು ಗೊತ್ತಿರುತ್ತಲ್ಲ ಆ ತುಡಿತಾ ಇತ್ತು. ಮಾಡ್ತಾನೆ ಹುಡುಗ, ಬೆಂಕಿ ಇದ್ದಂಗಿದ್ದಾನೆ, ಯಾರು ಕ್ಯಾಮ್ರಾ ಬಂದು ಯಾರು ಮ್ಯೂಸಿಕ್ಕು ಪ್ರತಿಯೊಂದು ವಿಭಾಗನೂ ನೀಟಾಗಿ ರೆಡಿ ಮಾಡಿಕೊಂಡು ಅವನ ಟೀಮು ಎಲ್ಲವನ್ನೂ ಚೆನ್ನಾಗಿ. ಆಮೇಲೆ ತುಂಬ ಪ್ಯಾಷನೇಟಾಗಿ ಸೂರಂಗಿಂತ ನನಗಿಂತ ರಘು ಅವನು ಕೂತೋಳಲ್ಲ ಒಂದು ಕಡೆ ತಕ ಕುಣಿತಾ ಇರ್ತಾರೆ. ನಾವು ರಘು ಸುಂದರ ಎಕ್ಸೈಟ್ ಆಗಿ ತುಂಬ ಎಕ್ಸೈಟ್ ಆಗ್ಬಿಡೋದು. ಸುಂದರ ಪ್ರತಿ ವಿಭಾಗದ ಕೆಲಸನೂ ತುಂಬ ಚೆನ್ನಾಗಿ ಅವನು ರಘು ಕಲಿತ, ನನಗೂ ಕಲಿಸ್ದ ಪ್ರತಿ ವಿಭಾಗನೂ. ಈಗ ಸಿನಿಮಾ ಶೂಟ್ ಹೆಂಗೆ ಮಾಡ್ತೀವಿ, ಲೊಕೇಶನ್ ಹಂಟಿಂಗ್ ಏನು ಬೇಕು, ಫೋಟೋ ಶೂಟ್ಸ್ ಏನು ಬೇಕು, ಅಟೈರ್ ಏನು ಹಾಕೋಬೇಕು, ಹೆಂಗೆ ಕಾಣಬೇಕು, ಮೇಕಪ್ ಏನು ಬೇಕು, ಡೈರೆಕ್ಟ್ರು ಕ್ಯಾಮ್ರಾಮನ್ನು ರಘು, ನಮ್ಮ ಪ್ರೊಡ್ಯೂಸರ್ ರಘು ಸಿಂಗಮ್ ಗ್ರೇಟ್. ಅವ್ರವ್ರ ಕಾಂಬಿನೇಷನ್ ಮಜವಾಗಿತ್ತಲ್ಲ, ಅವ್ರು ಚೆನ್ನಾಗಿ ಪ್ರಿಪೇರ್ ಆಗಿ ನನ್ನ ಹತ್ರ ಬರೋರು. ಡೈಲಿ ಸಾಯಂಕಾಲ ಶೂಟ್ ಮುಗಿಸ್ಕೊಂಡು ಹೋದ್ಮೇಲೆ ಒಂದು 1 ಅವರ್ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಅಂತ ಸುಮ್ಮನೆ ಮಾತಾಡ್ತಿದ್ವಿ. ಆ ಮಾತಲ್ಲಿ ಒಂದಷ್ಟು ವಿಷಯಗಳು ಬರೋದು, ಅಲ್ಲೊಂದಷ್ಟು ಚರ್ಚೆ ಆಗೋದು, ಅದೇನೋ ಸ್ವಲ್ಪ ಅಗಲ ಆಗೋದು ಸಿನಿಮಾ. ಒಂದೊಂದು ಫ್ರೇಮ್ ಪೇಂಟಿಂಗ್ ಸಂದೀಪ್ ಎಕ್ಸ್ಟ್ರಾರ್ಡಿನರಿ. ನಮ್ಮ ಕಲರಿಸ್ಟ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ, DI ಮಾಡಿದವರು. ಪ್ರತಿಯೊಬ್ಬರು ತುಂಬ ಖುಷಿ ತುಂಬ ಎಕ್ಸೈಟ್ಮೆಂಟಲ್ಲಿ ಅದನ್ನು ಹೇಳಿದ್ದಾರೆ. RR ಮಾಡಬೇಕಾದ್ರೆ ಇಡೀ ಟೀಮ್, ಶಶಾಂಕ ಯಾರನ್ನ ಮ್ಯೂಸಿಷಿಯನ್ಸ್ನ ಇಟ್ಕೊಂಡಿದ್ದು, ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ದಾರೆ, ಪ್ರತಿ ಕ್ಯಾರೆಕ್ಟರ್ ಎಂಜಾಯ್ ಮಾಡಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ಗೂ ಒಂದು ಥೀಮ್ ಮ್ಯೂಸಿಕ್ ಅಂತ ಮಾಡ್ಕೊಂಡಿದ್ದಾರೆ. ಕೇಳುತ್ತೆ ಸಿನಿಮಾ, ಕಾಣಿಸುತ್ತೆ ಸಿನಿಮಾ, ಕೇಳಿಸುತ್ತೆ ಸಿನಿಮಾ, ತಾಕತ್ತೆ. ಲವ್ಲಿ ಲವ್ಲಿ. ಸೊ ಎಸ್, ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ಶಶಾಂಕ್ ಶಿಕ್ಷಕರಿ ಅಲ್ಲ, ರೀರೆಕಾರ್ಡಿಂಗು ಅವರೇ ಮಾಡಿದರೆ, ಸಾಂಗ್ಸ್ ಕೂಡ ಅವರೇ ಮಾಡಿದ್ದಾರೆ. ಹೇಗೆ ಸಾಂಗ್ಸ್ ಎಲ್ಲ ಯಾವ ಥರ? ನಾವು 3 ಸಾಂಗ್ ಇಟ್ಕೊಂಡಿದ್ದೀವಿ ಸಿನಿಮಾದಲ್ಲಿ. 2 ಮಾಂಟಾಜ್ ಥರ ಹೋಗುತ್ತೆ, ಒಂದು ನಮ್ಮಿಬ್ಬರ ಮಧ್ಯೆ ಒಂದು ಡ್ಯೂಯೆಟ್ ಲವ್ ಸಾಂಗ್. 2 ಹಾಡುಗಳನ್ನ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೂ ಬರೆದಿದ್ದಾರೆ, ಒಂದು ಹಾಡನ್ನ ನಮ್ಮ Ashrit, Venkatesh and ನಮ್ಮ ಸಿನಿಮಾದ ಸಂಭಾಷಣೆ ಕೂಡ help ಮಾಡಿದ್ದಾರೆ associate director ಕೂಡ ಅವರು ಬರ್ತಿದ್ದಾರೆ ವಿಜಯ್ ಪ್ರಕಾಶ್ ಒಂದು ಹಾಡು ಆಡಿದ್ರೆ ಇನ್ನೊಂದು ಹಾಡನ್ನ ಶಶಾಂಕ್ ಆಡಿದ್ದಾರೆ ರಾಕ್ಷಸ ಮಹಾರಾಕ್ಷಸ ಯಾರು ನಮ್ಮ ಶಶಾಂಕು ನಮ್ಮ ಅನಿರುದ್ಧು ಮತ್ತೆ ಇನ್ನೊಬ್ಬ ಮೂರು ಜನರದ್ದು ವಾಯ್ಸ್ ಮಿಕ್ಸ್ ಆಗಿದೆ ಅದರಲ್ಲಿ ಆ ರೇಜ್ ಕ್ರಿಯೇಟ್ ಮಾಡೋದಕ್ಕೆ ಅದೊಂದು ಮಿಕ್ಸ್ ಮಾಡಿದ್ದಾರೆ ಬ್ಯೂಟಿಫುಲ್ ಸಾಂಗ್ಸ್ ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೈ ಜುಮ್ ಅನ್ನೋ ಥರ ವಿಷಯ ಇದೆ ಈಗಾಗಲೇ ಟ್ರೇಲರು ಟೀಸರು ಮತ್ತು ಎರಡು ಹಾಡುಗಳದ್ದು ಬಿಟ್ಟಿದ್ವಿ ಬ್ಯೂಟಿಫುಲ್ ರೆಸ್ಪಾನ್ಸ್ ಒಂಥರ ಬೇರೆ ಥರದ್ದೊಂದು ಏನೋ ಮಜಾ ಇದೆ ಇದರಲ್ಲಿ ನಾವು ನೋಡ್ಬೇಕು ನೋಡಬೇಕು ಅಂತ ಎಸ್ ನಿಮ್ಮ ಕಾಯುವಿಕೆನ ನನ್ನ ಈ 3 ವರ್ಷನ ನಿಮ್ಮ 2 ಗಂಟೆ 22 ನಿಮಿಷನ ಯಾವುದೇ ಕಾರಣಕ್ಕೂ ಹಾಳು ಮಾಡಲ್ಲ ಯಾಕಂದರೆ ಈ ಥರದೊಂದು ಪವರ್ಫುಲ್ ಸಿನಿಮಾ ಅಂತ ಹೇಳಿದಾಗ ಮ್ಯೂಸಿಕ್ ಭಾಳನೇ ಮೇನ್ ಆಗುತ್ತೆ ಅದರಲ್ಲೂ ರೀ ರೆಕಾರ್ಡಿಂಗ್ ಸೊ ನೀವೇನು ಹೇಳ್ತೀವಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ಸಾಂಗ್ಸ್ ಕೇಳಿದ್ದೀನಿ ನಂಗೆ ತುಂಬ ಇಷ್ಟ ಮಹಾರಾಕ್ಷಸ ಸಾಂಗ್ ತುಂಬ ಸಿಚುಯೇಷನಲ್ ಸಾಂಗ್ ಹೋಗೋವಂಥದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಥರ ಯೂಸ್ ಆಗುತ್ತೆ ಸಿನಿಮಾದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಇನ್ನೊಂದು ಮಗಳು ಸಾಂಗ್ ಎಲ್ಲ ತಂದೆಗೂ ತುಂಬ ಆತ್ಮೀಯವಾಗುವಂಥ ಒಂದು ಹಾಡು ತುಂಬ ಪ್ಲೆಸೆಂಟ್ ಅನಿಸುತ್ತೆ ಅದನ್ನು ಕೇಳ್ತಾ ಐ ಥಿಂಕ್ ಸ್ಕ್ರೀನ್ ಮೇಲೆ ನೋಡ್ತಾ ಕತೆ ಜೊತೆ ಅದನ್ನು ನೋಡ್ತಾ ಇನ್ನೂ ಭಾವುಕರಾಗಿ ಹೋಗ್ತಾರೆ ಹಾಡು ಕೇಳ್ತಾ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಇನ್ನೊಂದು ಲವ್ ಸಾಂಗ್ ರಿಲೀಸ್ ಆಗಬೇಕಿದೆ ಇದು ಬರೋಷ್ಟಲ್ಲಿ ರಿಲೀಸ್ ಆಗಿದೆ ನಾಳೆ ಮಾಡ್ತಾರೆ ಇವತ್ತು ಸಂಜೆ 20th ಇವತ್ತು ಸಂಜೆ ನಮಗೆ ಒಂದು ಡೇಟ್ ಸಾಂಗ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಅಂದರೆ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಅಂತ ಬಿಕಾಸ್ ಅದೊಂದು ಡ್ರೀಮ್ ಸೀಕ್ವೆನ್ಸ್ ಹೋಗುತ್ತೆ ಅಂದರೆ ನಮ್ಮ ಸಿನಿಮಾದ ಏನು ಸಬ್ಜೆಕ್ಟ್ ಏನಿದೆ ಅದಲ್ಲದೆ ಸ್ವಲ್ಪ ಒಂಚೂರು ಬೇರೆ ಥರನೇ ಆದಂಥ ಒಂದು ಸಾಂಗ್ ಅದು ಸೊ ಸೊ ಹಾಗಾಗಿ ಅದೊಂದು ಸಾಂಗ್ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನಾನು ತುಂಬ ಕೇಳಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಐ ಆಮ್ ಆಲ್ಸೋ ವೇಟಿಂಗ್ ಗೌಡಿ ನೋಡಿಲ್ವಾ ಕಂಪ್ಲೀಟ್ ಆನ್ ಸ್ಟ್ರೆಚಲ್ ಸಿನಿಮಾ ಇನ್ನೂ ನೋಡಲಿಲ್ಲ ಓಕೆ ಸೊ ನಾನು ನೋಡಿದ್ರಿಕಿತಿ ಬೇಡ ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತನಾ ಅಥವಾ ನೋಡಿದ್ದೀರಿ ಓಕೆ ಸೊ ಆರ್ ಆರ್ ಹೇಗಿದೆ ಯಾಕಂದ್ರೆ ನೇಚರಲ್ಲಿರುವಂಥ ಸಿನಿಮಾ ಅಯ್ಯೋ ನೋಡಿ ರೋಮಾಂಚ ರಿಲೀಸ್ ಆಗ್ತಾ ಇದೆ ಸೊ ಏನಿದೆ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಅಭಿಮಾನಿ ಬಳಗಕ್ಕೆ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಸ್ನೇಹಿತರಿಗೆ ಏನು ಹೇಳ್ತೀರಿ ಅದಕ್ಕಿಂತ ಫಸ್ಟ್ ನಾನೇ ತುಂಬ ವೆಯ್ಟ್ ಮಾಡ್ತಿದ್ದೀನಿ ಗೌಡಿ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಥಿಯೇಟ್ರ್ನಲ್ಲಿ ಬಿಕಾಸ್ ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು ಫ್ರೇಮ್ಸ್ ಆಗಿರ್ಬೋದು ಬಿಕಾಸ್ ಅನಮಾರ್ಫಿಕ್ ಲೆನ್ಸು ಅದು ಈವನ್ ದ ಫ್ರೇಮ್ ಬಿಡ್ತು ಕೂಡ ಅದೇನು ಬೇರೆ ಥರನೇ ಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ವಿಜುವಲ್ ಟ್ರೀಟ್ ಆ್ಯಕ್ಚುಲಿ ವಿಜುವಲ್ ಟ್ರೀಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿರೋವಂಥ ಒಂದು ಸಿನಿಮಾ ಇದು ಸೊ ಅದನ್ನು ಥಿಯೇಟ್ರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಆ ಮ್ಯೂಸಿಕ್ ಜೊತೆ ಏನೋ ಆ ಲೊಕೇಶನ್ಸ್ ಎಲ್ಲವೂ ತುಂಬ ಹೊಸದು ಐ ಥಿಂಕ್ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳು ಎಲ್ಲದ್ರ ಮಧ್ಯೆ ನಮ್ಮ ಗೌಳಿ ಸಿನಿಮಾ ನಾನು ಬಿಟ್ಟು ನೋಡಿದ್ರೆ ತುಂಬ ಹೊಸತನ ತುಂಬಿದೆ ಸಿನಿಮಾದಲ್ಲಿ ತುಂಬ ಹೊಸದಾಗಿ ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ ತುಂಬ ಆರ್ಟಿಸ್ಟಿಕ್ ಆಗೂ ಇರುತ್ತೆ ಅಟ್ ದ ಸೇಮ್ ಟೈಮ್ ತುಂಬ ರಿಯಲಿಸ್ಟಿಕ್ ಆಗೂ ಅನಿಸುತ್ತೆ ಸಿನಿಮಾ ತುಂಬ ರೂಟೆಡ್ ಆಗಿದೆ ಟು ಇಟ್ಸ್ ಓನ್ ಸಾಯಿಲ್ ತುಂಬ ಹೆಮ್ಮೆ ಅನಿಸುತ್ತೆ ಆ ಥರದೊಂದು ಕತೆಗಳು ಬರೋದು ಸೊ ಹಾಗಾಗಿ ಪರ್ಸ್ನಲಿ ನಾನು ತುಂಬ ಕುತೂಹಲದಿಂದ ಕಾಯ್ತಿದ್ದೀನಿ ಅದನ್ನು ತೆರೆ ಮೇಲೆ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆ್ಯಂಡ್ ಎಲ್ರಿಗೂ ಡೆಫಿನೆಟ್ಲಿ ಕನ್ನಡದ ಒಂದು ಒಳ್ಳೆಯ ಸಿನಿಮಾ ಅತ್ಯುತ್ತಮ ಸಿನಿಮಾವಾದ ನಿಮ್ಗೆ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ದೇ ವಿಲ್ ಬಿ ವೆರಿ ವೆರಿ ಹ್ಯಾಪಿ ವಾಚಿಂಗ್ ಗೌಳಿ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆರಿಷ್ ಮಾಡ್ತಾರೆ ಅವರು ಅಂತ ನಂಗೆ ನಂಬಿಕೆ ಇದೆ ಓಕೆ ಓಕೆ ಕಿಟಿ ಟೆಕ್ನಿಕಲಿ ತುಂಬಾನೇ ಇವತ್ತಿನ ಹೊಸ ಯಾವ್ಯಾವ ತಂತ್ರಜ್ಞಾನಗಳಿದಾವೆ ಪ್ರತಿಯೊಂದನ್ನು ಬಳಸ್ಕೊಂಡು ಎಲ್ಲೂ ನಾವು ಹೇಳಕೊಟ್ಟಿರೋ ವಿಷಯದ ಅಳ್ಳಾಡಿಸ್ದಿರ ಅದನ್ನು ಎಲ್ಲೂ ಡೈವರ್ಟ್ ಮಾಡ್ದಿರ ಎಷ್ಟು ಪರಿಣಾಮಕಾರಿಯಾಗಿ ಈಗಿನ ಸಿನಿಮಾ ಹೊಸ ವೇವ್ ಶುರು ಆಗಿದೆ ಅಂದರೆ ಮೇಕಿಂಗಲ್ಲಿ ಸ್ಟೋರಿ ಟೆಲ್ಲಿಂಗಲ್ಲಿ ಅದೆಲ್ಲವನ್ನು ತುಂಬ ಚೆನ್ನಾಗಿ ಪರಿಣಾಮಕಾರಿಯಾಗಿ ಬಳಸಿದ್ದಾರೆ ಮತ್ತು ಎಲ್ಲರ ಪ್ರಾಮಾಣಿಕ ಪ್ರಯತ್ನ ಇದೆ ಒಂದು ನಮ್ಮ ನಮ್ಮ ನಾಡಿನ ಒಂದು ಮೂಲೆಯಲ್ಲಿ ನಡೆಯುವಂಥ ಒಂದು ವಿಚಾರ ನಮ್ಗಳಿಗೆ ಅದು ಅದು ಅನುಭವಕ್ಕೆ ಬಂದಿರಲಿಲ್ಲ ಬಟ್ ಅಲ್ಲಿಗೆ ಹೋಗಿ ಆ ಪಾತ್ರವಾಗಿ ಆ ಮಣ್ಣಲ್ಲಿ ನಿಂತ್ಕೊಂಡಾಗ ನಿಮ್ಮಲ್ಲೇ ಒಂದು ಬೇರೆ ಒಂದು ಸಿಟ್ಟೋ ಅಥವಾ ಏನು ಇಷ್ಟು ಈ ಥರ ಇದೆಯಲ್ಲಪ್ಪ ಇಲ್ಲಿ ಅನ್ನೋ ಥರದ್ದು ಬೇಜಾರು ಈ ಥರ ಆಗದೆ ಇರೋದೇ ಒಳ್ಳೆಯದು ಅವರು ಅಷ್ಟು ಸುಖವಾಗಿದ್ದಾರೆ ನಾವು ಅಷ್ಟು ಆರಾಮಾಗಿಲ್ವಲ್ಲ ಅನ್ನೋ ಸಮಾಧಾನನೋ ಅಲ್ಲಿ ಬೇಡದೇ ಇರೋದು ಯಾವ್ಯಾವ ಸವಲತ್ತುಗಳನ್ನ ಹೇರಿ ಅವ್ರ ಜೀವನ ಶೈಲಿ ಹಾಳು ಮಾಡ್ತಿದ್ರು ದುಃಖನೋ ಯಾವುದೋ ಒಂದಷ್ಟು ಮಿಕ್ಸ್ಡ್ ಫೀಲಿಂಗ್. ಬಿಡುಗಡೆ ನಂತರ ಆ ವಿಚಾರವಾಗಿ ಮಾತಾಡೋಣ, ಯಾಕಂದರೆ ಸಿಕ್ಕಾಪಟ್ಟೆ ವಿಷಯ ಇದೆ ಮಾತಾಡೋಕ್ಕೆ. ಬಟ್ ಅದನ್ನು ಒಂದು ಎಲ್ಲರ ಮುಂದೆ ತರುವಂಥ ಒಂದು ಪ್ರಯತ್ನ, ಪ್ರಾಮಾಣಿಕವಾದ ಪ್ರಯತ್ನ ಇಡೀ ತಂಡದ ಎಲ್ಲರೂ ಸೇರಿ ಆ ಶ್ರಮ ಹಾಕಿದ್ದಾರೆ. ಅಂದ್ರೆ ನಮ್ಮ ಕನ್ನಡ ನೆಲದಲ್ಲೇನೆ ಬೇಕಾದಷ್ಟು ಚಿತ್ರದ ಕಥೆಗಳಿವೆ, ನಾವು ಹೆಕ್ಕಿ ತೆಗಿಬೇಕು. ಯಾಕಂದ್ರೆ ಒನ್ ಸಚ್ ಎಕ್ಸಾಂಪಲ್ ಇತ್ತೀಚೆಗೆ ನಮಗೆ ಕಾಂತಾರ. ಸೊ ಅದು ಕೂಡ ಒಂದು ಭಾಗದಲ್ಲಿ ಒಂದು ಸಮುದಾಯದಲ್ಲಿ ನಡೆಯುವಂತಹ ಆಚರಣೆಗಳನ್ನ ಮಾಡಿದ್ದು, ಅದನ್ನ ಯಾವ ರೀತಿಯಾಗಿ ಜನ ರಿಸೀವ್ ಮಾಡೋದು, ಐ ಥಿಂಕ್ ದಿಸ್ ಇಸ್ ಆಲ್ಸೋ ನೀವು ಒಂದು ಆ ತರದೊಂದು ವಿಚಾರವನ್ನ ಅದ್ರ ಮೇಲೆ ಬೆಳಚಲ್ಲಿ ತಂದು ಹೊರಗಡೆ ಕೊಟ್ಟಾಗ ಬೇರೆ ಯಾರಿಗೂ ಅದು ಗೊತ್ತೇ ಇಲ್ಲ. ಅಲ್ಲಿ ಆ ರೀತಿ ಆಚರಣೆಗಳಿದ್ದಾರೆ, ಅಲ್ಲಿ ಆ ಥರದ ಜನ ಇದ್ದಾರೆ, ಅದು ನಮ್ದೇ, ಬಾ ತಪ್ಕೊಳ್ಳೋಣ ಒಂದ್ಸತಿ, ನಾನು ನೋಡ್ಬೇಕು ನೀನ್ ಬಾ, ಆ ಹಪಹಪಿತನ ಇಲ್ಲಿ ಶುರು ಮಾಡಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ಸೊ ಇನ್ ದಟ್ ವೇ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ ಹೇಳಿ ಅನ್ಕೋಣ. ಅಂಡ್ ನೀವು ತುಂಬಾ ಗ್ಯಾಪ್ ಕೊಡ್ತಾ ಇದ್ದೀರಿ ಅಂತ ಅನ್ಸುತ್ತೆ ಸಿನಿಮಾಗಳಲ್ಲಿ ನಾಯಕನಾಗಿ. ಅಲ್ಲಿ ಇಲ್ಲಿ ಕ್ಯಾರೆಕ್ಟರ್ ಬೇಗನೆ ಬಂದ್ಬಿಟ್ಟಿದ್ದೀರಿ, ನೀವು ಸವಾರಿಲೇ ಬಂದ್ಬಿಟ್ರಿ. ನೀವು ಇಲ್ಲ ನಾನು ಪರವಾಗಿಲ್ಲ, ನಾನು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕರೆ ನಾನು ಮಾಡ್ತೀನಿ ಅಂತ, ಯಾವತ್ತು ಐ ಡೋಂಟ್ ಸ್ಟಿಕ್ ಟು ಹೀರೋ ಆಗೇ ಬರಬೇಕು ಅನ್ನೋಂಥದ್ದಿಲ್ಲ ಅನ್ನೋದನ್ನ ನೀವು ಅಲ್ಲೇ ಬ್ರೇಕ್ ಮಾಡಿದ್ದೀರಿ. ಅಲ್ಲದೆ ನಿಮ್ಗೇನಾದರೂ ಒಂದು ಪಾತ್ರ ಬಂದಾಗ ಎಸ್ ಇದನ್ನ ನಾನು ಮಾಡಬೇಕು ಅಂತ ಅನಿಸ್ಬೇಕು, ಅಥವಾ ನನ್ನೇನೋ ಬೇರೆ ಥರದ್ದೇನೋ ಒಂದು ಗೆಟಪಲ್ಲಿ ತೋರಿಸ್ತಾ ಇದ್ದಾರೆ ಆ ಥರದ್ದಾದ್ರೂ ಖುಷಿ ಆಗಬೇಕು, ಅಥವಾ ಕಥೆ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಅನಿಸ್ಬೇಕು. ನನಗೆ ಸ್ವಲ್ಪ ಎಕ್ಸ್ಟ್ರಾ ಕಥೆಗಳೆಲ್ಲ ನಂಗೆ ಡೈಜೆಸ್ಟ್ ಆಗಲ್ಲ. ನನಗೆ ಅದು ನಾನೇ ಒಪ್ಕೊಳಕ್ಕಾಗಲ್ಲ. ಕೆಲವು ಸಿನಿಮಾಲಿ ಬಮ್ ಬಮ್ ಅಂತೆಲ್ಲ ವಾಡದೆ ಎಗರಲ್ಲಿ ನಾನೇ ಓಲ್ಡ್, ನನಗೆ ಓಲ್ಡ್ ಬಿಟ್ಕೊತಾ ಇದ್ದೀನಲ್ಲ ಅಂತ ಕರೆಂಟ್ ಮುಂದೆ ನಿಂತ್ಕೊಂಡು ನಾನು ನೋಡಿದೆ, ನಾನಲ್ವಲ್ಲಪ್ಪ ಹೆಂಗಿದನ್ನ ಹೇಳೋದು. ನಮಗೆ ಅದು ನಮ್ಮ ಬಾಲ್ಯ ತುಂಬ ಆ ಥರದ ವಿಷಯಗಳ ಮೇಲೆ ಪ್ರಭಾವ ಬೇರೆ ಥರದೇ ಬೀರಿದೆ, ಹಾಗಾಗಿ ನಮ್ಗೆ ಆ ಥರದ್ದೇನು. ಬಟ್ ಪ್ರೇಕ್ಷಕನಿಗೆ ನೀನು ಹೇಳೋ ವಿಚಾರನೂ ಅಷ್ಟೇ ಪವರ್ಫುಲ್ಲಾಗಿ ಅವರು ಯೋ ನನ್ನ ಕೈಲಿ ಇದನ್ನು ಅನುಭವಿಸೋಕೆ ಮಾತ್ರ ಸಾಧ್ಯ, ಅದು ಮಾಡೋಕ್ಕೆ ನಮ್ಮ ಕೈಲಿ ಆಗದೆ ಇರೋದೇನೋ ಅಲ್ಲಿ ಆಗ್ತಾ ಇದೆ ಅನ್ನೋ ಥರದ್ದು ಆ ಮಜಾ ಕೊಡಲೇಬೇಕು. ಎಲ್ಲ ಥರದ ಪ್ರೇಕ್ಷಕರಿದ್ದಾರೆ. ನೀವು ಅದನ್ನು ಮನಸ್ಸಿಗೆ ತೊಗೊಂಡು ನೋಡೋರು, ಕಣ್ಣಿಗೆ ಮಜಾ ಮಾಡೋರು, ಆ ಜೋಶ್ ಅವಾಗಿಂದ ಹಂಗೆ ತೊಗೊಳ್ಳೋರು, ಅದನ್ನು ಕ್ಯಾರಿ ಮಾಡೋರು, ಎಲ್ಲ ವರ್ಗದ ಜನಕ್ಕೂ ಒಂದು ಪ್ಯಾಕೇಜ್ ಗೌಡಿ. ಓಕೆ, ಸೊ ಈ ಥರದ ಸಿನಿಮಾಗಳು ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಅನ್ನೋಂಥದ್ದು ನನಗೇನು ಅನ್ಕೊಂಡಿದ್ದೀನಿ, ಅದೇ ಥರದ ಸಿನಿಮಾಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ 100%. ನನಗೆ ಅನಿಸ್ಬೇಕು, ಎಸ್ ಇಲ್ಲ ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ನಾನಿಲ್ಲೇನೋ ನಂದೇನೋ ಒಂದು ಕೆಲಸ ಮಾಡ್ಬೋದಿಲ್ಲಿ ಅಂತ ಅನಿಸ್ಬೇಕು. ಗುಡ್ ಅಲ್ಲ, ಒಳ್ಳೆ ಟೀಮ್, ಒಳ್ಳೆ ವಿಷಯ, ಒಳ್ಳೆ ವಿಚಾರ, ಆಡಿಯನ್ಸ್ಗದು ಹೊಸದಾಗಿದೆ. ನನ್ನನ್ನು ಇಷ್ಟಪಡೋ ಜನ ಯಾವುದೋ ಒಂದು ಸ್ವಲ್ಪ ಸೊ ಇವನು ಆ ಥರ ಮಾಡೋದು ಚೆನ್ನಾಗಿರಲ್ಲ, ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಎಸ್, ನನ್ನನ್ನು ಪ್ರೀತಿ ಮಾಡೋ ಪ್ರೇಕ್ಷಕರಿಗೆ, ನನ್ನನ್ನು ಇಷ್ಟು ವರ್ಷ ಇಲ್ಲಿ ತನಕ ಕರ್ಕೊಂಬಂದಿರೋ ನನ್ನ ಪ್ರೀತಿಯ ಕನ್ನಡಿಗರಿಗೆ ಸದಾ ನಾವು ಅವ್ರಿಗೇನೋ ಹೊಸದು ಕೊಡಬೇಕು. ಆ ನಿಟ್ಟಲ್ಲಿ ಇದು ಅದ್ಭುತವಾದ ಹೊಸ ಪ್ರಾಮಾಣಿಕ ಪ್ರಯತ್ನ. ಓಕೆ, ಓಕೆ. ಅಂದ್ರೆ ಆಲ್ಮೋಸ್ಟ್ ಒಂದು 20 ವರ್ಷ ಆಯ್ತಾ ಇಂಡಸ್ಟ್ರಿಲಿ? ಆಯ್ತು ಅಲ್ವಾ, ಈಸಿಲಿ 20-21 ಇಯರ್ಸ್. ಚಂದ್ರಚಕೋರಿ ನನ್ನ ಈ ಸ್ಕ್ರೀನ್ಗೆ ಮತ್ತೆ ಒಂದು ಎಂಟ್ರಿ ತರ. ಅದಕ್ಕೆ ಮುಂಚೆ ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ಸಿನಿಮಾ ಮಾಡಿದ್, ನಾನು ಒಂದು ಚಿಲ್ಡ್ರನ್ಸ್ ಫಿಲ್ಮ್ ಚುಕ್ಕಿ ಚಂದ್ರಮ್ಮ ಅಂತ ನಂಜುಂಡೇಗೌಡರು ಡೈರೆಕ್ಟರ್, ಅದಕ್ಕೆ ಅಲ್ಲಿಂದ ಶುರು ಆಗಿದೆ. ಅಲ್ಲೊಂದಷ್ಟು ಸೀರಿಯಲ್ಸ್ ಅವೆಲ್ಲ ಇತ್ತು. ಮತ್ತೆ ಸಿನಿಮಾ ಬೆಳ್ಳಿತೆರೆಗೆ ಎಸ್ ನಾರಾಯಣ್ ಸರ್, ನಮ್ಮ ಹೆಚ್.ಡಿ. ಕುಮಾರಸ್ವಾಮಿ ಅವರ ಪ್ರೊಡಕ್ಷನ್ ಅದು ಚಂದ್ರಚಕೋರಿ, ಗೌಡ್ರು, ಲವ್ ಸ್ಟೋರಿ, ಹಾಗೊಂದು 5-6 ಸಿನಿಮಾ ಖಳನಾಯಕ ಆ ಥರದ ಪಾತ್ರಗಳು ಮಾಡಿದೆ, ಆದಿ. ಆವಾಗ ಅಲ್ಲಿ ಗಿರಿ ಶುರು ಆಯಿತು. ಗಿರಿ ಶುರು ಆದಮೇಲೆ ಗಿರಿ, ತಮಿಳ್ದೊಂದು ಸಿನಿಮಾ ಬೈಟು, ಮತ್ತೆ ನನ್ನ ಸೂರ್ಯ, ನನ್ನ ಇಂತಿ ನಿನ್ನ ಪ್ರೀತಿಯ ಸ್ಟಾರ್ಟ್, ಅಲ್ಲಿಂದ ಆಟ. ಓಕೆ, ನಿಮಗೆ ಪರ್ಸನಲಿ ಯಾವ್ದು ಇಷ್ಟ ಆಗತ್ತೆ, ನೆಗೆಟಿವ್ ರೋಲ್ಸ್ ಅಥವಾ ಹೀರೋ? ಹೊಸ ಥರದ ರೋಲ್. ಓಕೆ, ನಾನು ಅನುಭವಿಸ್ಬೇಕು, ನೋಡೋವನಿಗೂ ಹೌದಪ್ಪ ಇದು ತಾಕ್ಬೇಕು. ಓಕೆ, ಸೊ ಅಟ್ಲೀಸ್ಟ್ ಈ ಗೌಳಿ ನಂತರ ಒಂದಷ್ಟು ಒಳ್ಳೆ ಸಿನಿಮಾಗಳು ಮತ್ತಷ್ಟು ನಿಮ್ಮ ಕಡೆಯಿಂದ ಬರುತ್ತಾ? 100%. 20 ವರ್ಷದಲ್ಲಿ ನಿಮ್ಗೆ ಅನ್ಸುತ್ತಾ ನಾನು ಮಾಡಿರುವಂಥ ಸಿನಿಮಾಗಳು ಸಾಕು, ಸ್ಯಾಟಿಸ್ಫೈಡ್ ಇದೆ? 100%. ಕೆಲವಿರುತ್ತೆ ಅದನ್ನ ಮಾಡಿದವ್ರಿಗೆ ಬೇಜಾರಾಗುತ್ತೆ, ಈಗಿಲ್ಲಿ ಕೂತ್ಕೊಂಡು ಮಾತಾಡೋದು ಅದಾಯ್ತು. ಒಂದು 2-3 ನನಗೆ ಇಷ್ಟ ಇಲ್ಲದಿರೋ ಥರದ್ದಾಗಿದೆ. ಇನ್ನೂ ಒಂದು 4-5 ಸಿನಿಮಾ ಒಂದಷ್ಟು ಶೂಟ್ ಆಗಿ ಕೂತಿದೆ. ಇನ್ನು ಎರಡು ಸಿನಿಮಾ ಬರೀ ಒಂದು 4-5 ದಿನ ಶೂಟಿಂಗ್ ಮಾಡಬೇಕು ಆ ತರದ್ದು ಇದೆ. ಇದೆ ಏನು ಮಾಡ್ತಿದ್ದ ಕಿಟ್ಟಿ ಕೆಲಸ ಮಾಡಿದಾನೆ ಕಾಣಿಸಿಲ್ಲ ಅಷ್ಟೇ ನಿಮ್ಗೆ. ಅಯ್ಯೋ ಅದು ತಪ್ಪಾಗ್ಬಿಡುತ್ತೆ. ಕೆಲಸವಂತೂ ನಿರಂತರವಾಗಿ ನಡೀತಾ ಇದೆ, ಹೊಸ ಹೊಸ ಪ್ರಯತ್ನಗಳಾಗ್ತಾನೆ ಇದೆ. ಅಲ್ಲ ತೆರೆ ಮೇಲೆ ತರೋದು ನಮ್ಮ ಖುಷಿ, ನಮ್ಮ ನೋಡುಗರಿಗೆ ಒಂದು ಹೊಸ ಅನುಭವ ಕೊಡೋದು ನಮ್ಮ ಖುಷಿ. ಅವರು ನೋಡಿ ಖುಷಿ ಪಟ್ಟು ಶಿಲ್ಲೆ ಹೊಡೆದು ಶಬ್ಬಾಶ್ ಮಗನೇ ಅಂದರೆ ಅದು ಬೇರೆ ಆಟ. ಎಸ್, ಗೌಳಿಗೆ ಆ ಪ್ರಶಂಸೆ ಸಿಗುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಆ್ಯಂಡ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡೋದು. ಥ್ಯಾಂಕ್ ಯು ವೆರಿ ಮಚ್. ಒಂದು 10 minutes ತೊಗೊಳ್ತೀನಿ ನೀವು ಇರೋದು. ಕ್ವಿಕ್ ಆಗಿ ಒಂದು ರ್ಯಾಪಿಡ್ ರೌಂಡ್ ಆಡೋಣ. ತುಂಬ ದಿನ ಆಗಿರಬಹುದು ರ್ಯಾಪಿಡ್ ರೌಂಡ್ ಆಡಿ. ಕಿಟ್ಟಿ ಅವ್ರ ಜೊತೆಗಂತೂ ಇದು ಫಸ್ಟ್ ಟೈಮು, ಅವನವ್ರ ಜೊತೆಗೂ ಫಸ್ಟ್ ಟೈಮು ರ್ಯಾಪಿಡ್ ರೌಂಡು. ಲೆಟ್ಸ್ ಪ್ಲೇ. ಇಟ್ಸ್ ಅ ಫನ್. ಓಕೆ, 2 shots ಇಬ್ರು ಇರ್ತೀರಾ. ನಾನು ಫಸ್ಟು ಕಿಟ್ಟಿ ಅವ್ರ ಜೊತೆಗೆ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಅವ್ರ ಆನ್ಸರ್ಸ್ ಏನಿರುತ್ತೆ. ಅದಾದಮೇಲೆ ನೀವು, ಅದಾದಮೇಲೆ ಒಂದು SR ರೌಂಡ್ ಇರುತ್ತೆ ಇಬ್ರಿಗೂ. ಓಕೆ, ರೆಡಿ? ಲೆಟ್ಸ್ ಸ್ಟಾರ್ಟ್ ರ್ಯಾಪಿಡ್ ರೌಂಡ್ ವಿತ್ ಕಿಟ್ಟಿ. ಮನಸ್ಸಿಗೆ ತುಂಬ ಹತ್ತಿರವಾದ ಮೂವಿ ಯಾವುದು? 1 to 5 ರೇಟ್ ಮಾಡಿ ನಿಮ್ಮ ಮೂವಿ. ಇಂತಿ ನಿನ್ನ ಪ್ರೀತಿಯ, ಸಂಜು ವೆಡ್ಸ್ ಗೀತಾ, ಟೋನಿ, ಸವಾರಿ, ಗೌಳಿ. 1 to 5. ಇಂತಿ ನಿನ್ನ ಪ್ರೀತಿಯ ಫಸ್ಟ್, ಸಂಜು ವೆಡ್ಸ್ ಗೀತಾ ಸೆಕೆಂಡ್, ಸವಾರಿ 3, ಟೋನಿ ಅಂಡ್ ಗೌಳಿ. ಟೋನಿ. ಗೌಳಿ ಅಂಡ್ ಟೋನಿ. ಓಕೆ, ಲೈಫಲ್ಲಿ ಒಂದ್ಸರಿ ಆದರೂ ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇರೋ ಡೈರೆಕ್ಟರ್? ಡೈರೆಕ್ಟರ್ ಇದಾರೆ, ಮತ್ತೆ ಸೂರ್ಯ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ. ಓಕೆ, ಲವ್ಲಿ. ಒಂದೇ ಸಿನಿಮಾನ ರಿಪೀಟೆಡ್ ಆಗಿ ನೋಡಿರೋದು ಯಾವುದು? ಸಾಕ್ಷಾತ್ಕಾರ, ಕಸ್ತೂರಿ ನಿವಾಸ. ಓಕೆ, ಲೆಕ್ಕ ದೇವರನ್ನ ಗೊತ್ತಿರೋ ಒಂದು 50-60 ಸಾರಿ ಮೇಲೆ. ಏನಕ್ಕೆ ಅಷ್ಟು? ನಂಗೆ ತುಂಬ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಲವ್ಲಿ. ನೀವೇ ನೋಡದೇ ಇರುವಂಥ ನಿಮ್ಮ ಸಿನಿಮಾ ಯಾವುದು? ಇಲ್ಲ ನೋಡಿ, ಎಲ್ಲ ನೋಡಿದ್ವಿ. ಶ್ಯೂರ್? ಅಲ್ಲ ಅದೇ ಈಗ ನಿಂತೋಗಿರೋ ಸಿನಿಮಾಗಳಿದೆಯಲ್ಲ, ಈಗ ಬಂದಿರೋದು ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗಳು ನಿಮ್ಗೆ ನೋಡಿದ್ದೀರಿ. ಓಕೆ, ನಿಮ್ಮ ಚೈಲ್ಡ್ಹುಡ್ ಮತ್ತು ಪ್ರೆಸೆಂಟ್ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್? ಮಧುಬಾಲ ಆಲ್ ಟೈಮ್. ಲವ್ಲಿ. ನಿಮ್ಮ ಬಗ್ಗೆ ನೀವು ಕೇಳಿರುವಂಥ ಇಂಡಸ್ಟ್ರಿಯಲ್ಲಿರುವ ಗಾಸಿಪ್? ಲೇಟಾಗಿ ಬರ್ತಾನೆ. ಇಟ್ಸ್ ಅ ಗಾಸಿಪ್? 100% ಗಾಸಿಪ್. ಹೌದಾ? ಓಕೆ. ನಿಮಗೆ ಎಷ್ಟೊತ್ತಿಗೆ ಬರ್ತಾನೆ ಎಷ್ಟೊತ್ತಿಗೆ ಹೋಗ್ತಾನೆ ಅನ್ನೋ ವಿಷಯ ಅಲ್ಲ, ಅಲ್ಲಿ ಏನು ಕೆಲಸ ಆಗಬೇಕು ಅದಾಗ್ತಾ ಇರುತ್ತೆ, ಅದನ್ನು ಮಾಡ್ತೀವಿ. ಲಾಪ್ಲಿ. ಸ್ಕೂಲ್ ಅಥವಾ ಕಾಲೇಜಲ್ಲಿ ಬೇರೆಯವ್ರ ವಿಷಯಕ್ಕೆ ಮಧ್ಯ ಹೋಗಿ ಒದೆ ತಿಂದಿರೋ ಉದಾಹರಣೆ ಇದೆಯಾ? ನಾನು ಯಾರ ವಿಷಯಕ್ಕೂ ಯಾವತ್ತೂ ಹೋಗ್ತಾ ಇರಲಿಲ್ಲ, ನನ್ನ ವಿಷಯಕ್ಕೂ ಯಾರು ಬರ್ತಾ ಇರಲಿಲ್ಲ. ಓಕೆ, ಸೊ ಗಲಾಟಿ ಗದ್ದಲ ಇವೆಲ್ಲವೂ ಇರಲೇ ಇಲ್ಲ, ಸಣ್ಣ ಪುಟ್ಟ ಇರುತ್ತೆ ಸಣ್ಣ ಪುಟ್ಟ. ಓಕೆ, ನಿಮ್ಮನ್ನು ಹೆಚ್ಚು ಇರಿಟೇಟ್ ಮಾಡೋ ವಿಷಯ ಯಾವುದು? ಸುಳ್ಳು ಹೇಳೋದು, ಪ್ರಾಮಾಣಿಕತೆ. ಓಕೆ, ನಿಮ್ಗೆ ಯಾವುದಾದ್ರೂ ಸೂಪರ್ ಪವರ್ ಸಿಗುತ್ತೆ ಅಂದರೆ ಯಾವ್ದು ಬೇಕು ಅಂತೀರಾ? ನೆಮ್ಮದಿ. ಸೂಪರ್ ಪವರ್ ಲೈಕ್ ಈಗ ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್ ಈ ಥರದವ್ರ ಹತ್ರ ಎಲ್ಲ ಸೂಪರ್ ಪವರ್ ಇರುತ್ತಲ್ಲ, ಏನೋ ಹಿಂಗೆ ಅಂದ ತಕ್ಷಣ ಎಲ್ಲ ಚಿತ್ರಣ ಸಿಕ್ಬಿಡುತ್ತೆ, ಆ ಥರದ ಸೂಪರ್ ಪವರ್ ಏನಾದ್ರು ಸಿಗುತ್ತೆ? ಮಾಯ ಆಗ್ಬಿಡೋದು, ಆ ಥರದ್ದು ಏನಾದ್ರು? ಮಾಯ ಆಗೋದಾದ್ರೆ ಓಕೆ, ಯಾರನ್ನಾದ್ರು ಫಾಲೋ ಮಾಡಬೇಕು ಅಂದ್ಕೊಂಡಿದ್ರೆ ಮಾಯ ಆಗ್ಬಿಟ್ಟು ದೇವರಾಣೆ. ಓಕೆ, ನಿಮ್ಮಲ್ಲಿರುವ ಒಂದು ಮೂಢನಂಬಿಕೆ ಏನು? ಮೂಢನಂಬಿಕೆ ಅದೇ ಇನ್ನೊಬ್ರನ್ನ ನಂಬಿಡೋದು. ಅದನ್ನು ನಾನದನ್ನು ಮೂಢ ಅನ್ಕೊಳ್ಳಲ್ಲ, ಸುಮಾರು ಸತಿ ಅದು ಮೂಢ ಆಗಿ ಪ್ರೂವ್ ಆಗಿದೆ. ಇಟ್ಸ್ ಜಸ್ಟ್ ದಟ್ ನೀವು ನಂಬ್ತೀರಾ, ಸೊ ಇಟ್ಸ್ ನಾಟ್ ಲೈಕ್ ಅ ವೀಕ್ನೆಸ್ ಅಲ್ಲ ಅಥವಾ ಎರಡು ನಿಮ್ಮ ನಂಬಿಕೆ ಅವ್ರು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅದು ಅವ್ರ ತಪ್ಪು ಮೇ ಬಿ. ಅಲ್ಲ, ನಂಬಿಕೆ ಇಲ್ಲದಿದ್ರೆ ಮೋಸ ಮಾಡೋಕ್ಕೂ ಆಗಲ್ಲ. ಕರೆಕ್ಟ್. ಎಸ್, ನೀವು CCTV ಆಗಿದ್ರೆ ಎಲ್ಲಿ ಇನ್ಸ್ಟಾಲ್ ಆಗಕ್ಕೆ ಇಷ್ಟಪಡ್ತಿದ್ರಿ? ನಮ್ಮ ಪಬ್ಬಲ್ಲಿ. ನೋಡೋದಕ್ಕೆ ಅವಕಾಶ ಸಿಕ್ಕರೆ ಪಾಸ್ಟ್ಗೆ ಹೋಗಿ ಯಾವ ಒಂದು ವಿಷಯ ಚೇಂಜ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಇಂತಿನಿನ್ನದು ಏನಾದರೂ ಸ್ವಲ್ಪ ಏನಾದರೂ ಬದಲು ಮಾಡ್ಬೋದಾ ಅಂತ ಅನ್ಸುತ್ತೆ, ಇಂತಿನಿನ್ನ ಪ್ರೀತಿಯ ಟೈಮ್ಗೆ. ಓಕೆ, ನಿಮಗೆ ಯಾರ ಜೊತೆ ಸೆಲ್ಫಿ ತಗೊಳಕ್ ಆಸೆ ಇದೆ? ಇಲ್ಲ, ನನಗೆ ಆ ಥರದ್ದು ಆಸೆ ಆ ಥರದ್ದು ಯಾವುದೂ ಇಲ್ಲ. ಓಕೆ, 1 word ಅಥವಾ 1 sentence ಅಲ್ಲಿ ಡಿಫೈನ್ ಮಾಡಿ. ಲವ್, ಪ್ರೀತಿ. ನಂಬಿಕೆ. ಫ್ರೆಂಡ್ಶಿಪ್. ನಂಬಿಕೆ. ಫ್ಯಾಮಿಲಿ. ಅದು ಅದು ಅದಕ್ಕೆ ಬರುತ್ತೆ, ಬಾಂಧವ್ಯ. ಮದುವೆ. ಅದರದ್ದು ವಿಸ್ತಾರ ಬೇರೆ ಆಗಿದೆ ಈಗ. ನಾವು ನೋಡಿದ ಮದುವೆಗಳು, ನಾವು ನೋಡ್ತಾ ಇರೋ ಮದುವೆಗಳು ಇಲ್ಲ, ಲಾಟ್ ಆಫ್ ಚೇಂಜಸ್. ಹಂತ ಹಂತಕ್ಕೂ ಬೇರೆ ಬೇರೆ ರೀತಿಯ ಡೆಫಿನೇಷನ್ಸ್ ಬರ್ತಾ ಇದೆ ಅಂತ. ಓಕೆ, ಸಿನಿಮಾ. ಉಸಿರು. ಲವ್ಲಿ. ರೇಟ್ ಯುವರ್ ಸೆಲ್ಫ್ 1 to 10. ಒಂದರಿಂದ ಹತ್ತರಲ್ಲಿ ನಿಮ್ಮನ್ನ ನೀವು ರೇಟ್ ಮಾಡಿ. ಸುಳ್ಳು ಹೇಳೋದ್ರಲ್ಲಿ 3-4. ಓಕೆ. ಕನ್ವಿನ್ಸ್ ಮಾಡೋದ್ರಲ್ಲಿ 5-6. ಡೌ ಮಾಡೋದ್ರಲ್ಲಿ 10. ಓಕೆ. ಕ್ವಾಟ್ಲೆ ಕೊಡೋದ್ರಲ್ಲಿ 8. ಅಡುಗೆ ಮಾಡೋದ್ರಲ್ಲಿ 5-6. ಹೌದಾ? ಯು ಆರ್ ಅ ಗುಡ್ ಕುಕ್. ಓಕೆ, ಮಾಡ್ತೀರಿ. 6. ಓಕೆ. ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಎಲ್ಲ ಮಾಡ್ತೀವಿ, ಎಲ್ಲ ಪ್ರಯತ್ನ ಮಾಡ್ತೀವಿ. ಲವ್ಲಿ, ನೈಸ್ಲಿ ಪ್ಲೇಡ್, ಸೂಪರ್. ಓಕೆ, ಲೆಟ್ಸ್ ಪ್ಲೇ ರಾಪಿಡ್ ರೌಂಡ್ ವಿತ್ ಪಾವನಾ ನೌ. ಓಕೆ, ರಾಪಿಡ್ ರೌಂಡ್ ತುಂಬಾ ಕಷ್ಟ, ಖುಷಿ ಕೊಡುತ್ತೆ. ನನಗೆ ಸಡನ್ ಆಗಿ ಆನ್ಸರ್ಸ್ ನೆನಪಾಗಲ್ಲ, ಸೋ ಐ ಟ್ರೈ ಸರ್. ಕಿಟಿ ಹೆಲ್ಪ್ ಮಾಡ್ತಾರೆ, ನೋ ಪ್ರಾಬ್ಲಮ್. ಲೈಫ್ ಅಲ್ಲಿ ಒಂದ್ಸರಿ ಆದ್ರೂ ಇವ್ರ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅಂತ ಆಸೆ ಇರೋ ಹೀರೋ? ಸುದೀಪ್ ಸರ್. ಲವ್ಲಿ. ಯಾವ್ದಾದ್ರು ಸಿನಿಮಾದ ಒಂದು ಪಾತ್ರ ನಾನ್ ಮಾಡ್ಬೇಕಿತ್ತು ಅಂತ ಅನ್ಸಿದ್ಯಾ? ಎನಿ ಪಾತ್ರ ಯಾವ್ದಾದ್ರು ಬಂದೋಗಿರೋದು? ರೀಸೆಂಟ್ ಒನ್ ಅಲ್ಲಿ, ಅಂದರೆ ಈಗಿನ ನಮ್ಮ ಟೈಮ್ಲೈನ್ ಹೀರೋಯಿನ್ಸ್ ಅಲ್ಲಿ ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ರಾಧಿಕಾ ಪಂಡಿತ್ ಅವ್ರು ಮಾಡಿದ್ದು. ಓಕೆ. ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿರುವಂಥ ನೆಕ್ಸ್ಟ್ ಟ್ರಿಪ್ ಪ್ಲಾನ್ ಯಾವುದು? ಟ್ರಿಪ್ ಎನಿವೇರ್ ನಿಯರ್ ಬೀಚಸ್. ಐ ವಾಂಟ್ ಟು ಗೋ ಬ್ಯಾಡ್ಲಿ, ವಾಂಟ್ ಟು ಗೋ. ಓಕೆ. ನಿಮ್ಮ ಚೈಲ್ಡ್ಹುಡ್ ಮತ್ತು ಪ್ರೆಸೆಂಟ್ ಕ್ರಶ್ ಯಾರು? ಚೈಲ್ಡ್ಹುಡ್ ಕ್ರಶ್ ಹುಡುಕೋ ಮುಂದಿನ ಮೇಲೆ ಬೇಡ. ಸೆಲೆಬ್ರಿಟಿ ಕ್ರಶ್? ಸೆಲೆಬ್ರಿಟಿ ಕ್ರಶ್ ಸೂರ್ಯ ಅವರು. ದಟ್ ಇಸ್ ಮೈ ಫಸ್ಟ್ ಕ್ರಶ್ ಎವರ್ ಇನ್ ಮೈ ಲೈಫ್. ಓಕೆ. ಈಗ ಪ್ರೆಸೆಂಟ್ ಅವರೇನೆ ಚೇಂಜ್ ಆಗ್ತಾ ಇರುತ್ತೆ ಕ್ರಶ್? ಚೇಂಜ್ ಅಲ್ಲ, ಅವರು ಇದ್ದೇ ಇರ್ತಾರೆ, ಆಡ್ ಆಗ್ತಾ ಇರ್ತಾರೆ. ಈಗ ಲೇಟೆಸ್ಟ್ ಯಾರು ಇಲ್ಲ. ಏಯ್ ಸುಳ್ಳು, ಯಾರೋ ಬಂತು ಮೈಂಡ್. ಓಕೆ. ನಿಮ್ಮ ಬಗ್ಗೆ ನೀವೇ ಕೇಳಿರುವಂತಹ ಇಂಡಸ್ಟ್ರಿಯಲ್ಲಿ ಇರುವಂತಹ ಗಾಸಿಪ್? ಇಲ್ಲ, ನಾನೇನು ಗಾಸಿಪ್ ಕೇಳೇ ಇಲ್ಲ. ನಿಮ್ಮ ಬಗ್ಗೆ ಇರುವಂತಹ ಗಾಸಿಪ್ ನಿಮ್ಗೆ ಕಿವಿಗೆ ಬಿದ್ದಿಲ್ಲ. ನಿಮ್ಮ ಪ್ರಕಾರ ಐಡಿಯಲ್ ಬಾಯ್ ಫ್ರೆಂಡ್ ನ ಡೆಫಿನೇಷನ್ ಏನು? ಆ ಥರ ಇರೋದೇ ಇಲ್ಲ, ಸಿಗೋದು ಇಲ್ಲ. ನಿಮಗೆ ಒಂದಿರುತ್ತಲ್ಲ, ಟಾಲ್ ಡಾರ್ಕ್ ಹ್ಯಾಂಡ್ಸಮ್ ಆಗಿರಬೇಕು, ಅಥವಾ ತುಂಬಾ ಚಬ್ಬಿ ಚಬ್ಬಿ ಇದ್ರು ಓಕೆ, ಆ ಥರ ನಿಮ್ದು ಡೆಫಿನೇಷನ್? ಐ ಶುಡ್ ರೆಸ್ಪೆಕ್ಟ್ ಮೈ ಡೆಸಿಷನ್. ನಾನು ಏನು, ನನ್ನ ವ್ಯಕ್ತಿತ್ವ ಏನಂದ್ರೆ ರೆಸ್ಪೆಕ್ಟ್ ಮಾಡಬೇಕು, ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು. ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು. ಆ್ಯಂಡ್ ಐ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಗೌರವ ಅನ್ನೋದು ಪ್ರತಿ ಒಂದ್ರ ಮೇಲೂ ಇರಬೇಕು. ಒಂದು ವಸ್ತು, ಒಂದು ಇರುವೆ, ಒಂದು ವ್ಯಕ್ತಿ, ಜೀವ ಇರಲಿ ಜೀವ ಇರಲಿ, ಪ್ರತಿ ಒಂದ್ರ ಮೇಲೂ ಒಂದು ಗೌರವ ಅಂತ ಇರಬೇಕು. ಓಕೆ, ಲವ್ಲಿ. ಲಾಂಗ್ ಡ್ರೈವ್ ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್? ಎರಡು. ಒಂದು ಲಾಂಗ್ ಡ್ರೈವ್ ಹೋಗಿ ಆಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮುಗಿಸ್ಕೊಂಡು ಬರ್ಬೋದು. ಲವ್ಲಿ. ನಿಮ್ಗೆ ಯಾವ್ದಾದ್ರು ಸೂಪರ್ ಪವರ್ ಸಿಗುತ್ತೆ ಅಂದ್ರೆ ಯಾವ್ದು ಬೇಕು ಅಂತೀರಾ? ಒಂದ್ಸಲ ಅಪ್ಪು ಸರ್ ನಾವು ಮೀಟ್ ಮಾಡ್ಕೊಂಡ್ಬರ್ತೀವಿ. ನಿಮ್ಮಲ್ಲಿರುವ ಒಂದು ಮೂಢನಂಬಿಕೆ? ಏನೋ ಕೆಲಸಕ್ಕೆ ಹೋಗಬೇಕಾದ್ರೆ ಹೇಳ್ಬಿಟ್ಟು ಹೋದರೆ ಅದಾಗಲ್ಲ ಅನ್ನೋದೊಂದು ನಂಬಿಕೆ ಇದೆ. ಸೊ ನನಗೆ ಹೇಳ್ಕೊಂಡು ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಯೂಶಲಿ ಅದು ಮಾಡಿಬಿಡ್ತೀನಿ, ಆಮೇಲೆ ರಿಗ್ರೆಟ್ ಮಾಡ್ತೀನಿ, ಹೇಳ್ಕೊಂಡ್ಬಿಟ್ಟು ಅದಕ್ಕೆ ಆಗಲಿಲ್ಲ ಅನ್ನೋದೊಂದು ಭಯ ಯಾವಾಗಲೂ ಕಾಡ್ತಿರುತ್ತೆ. ಸೊ ಐ ಟ್ರೈ ಟು ಅವಾಯ್ಡ್ ಇನ್ನೊಬ್ಬರ ಹತ್ರ ಶೇರ್ ಮಾಡೋದು ಕೆಲಸ ಆಗೋವರೆಗೂ. ಓಕೆ. ಸೊ ಸಾರಿ, ಮರ್ತೆ, ಅಪ್ಪು ಸರ್ ಮೀಟ್ ಮಾಡಿದ್ರ ಕೊನೆಯದಾಗಿ? ಅವ್ರನ್ನ ಮಾತಾಡಿದ್ರು ಯಾವ ಸಂದರ್ಭದಲ್ಲಿ ಮಾತಾಡಿ? ನಂದು ಸಿನಿಮಾ ಪೋಸ್ಟರ್ ಲಾಂಚ್ ಮಾಡಿ ಕೊಟ್ಟಿದ್ರು ಅಪ್ಪು ಸರ್. ರುದ್ರಿ ಅನ್ನೋ ಸಿನಿಮಾ ಪೋಸ್ಟರ್ ಲಾಂಚ್ ಮಾಡಿದ್ರು. ಆ ಸಮಯದಲ್ಲಿ ಭೇಟಿ ಮಾಡಿ ಮೀಟ್ ಮಾಡಿದ್ವಿ. ನೀವು ಕೊನೆಯದಾಗಿ ಮಾತಾಡಿದ್ರು ಅಪ್ಪು ಸರ್? ಸೂರಜ್ ಮತ್ತೆ ಧನ್ಯ ರಾಮ್ ಕುಮಾರ್ ಒಂದು ಸಿನಿಮಾ, ನಿನ್ನ ಸನಿಹಕ್ಕೆ. ನಿನ್ನ ಸನಿಹಕ್ಕೆ ಕರೆಕ್ಟ್, ಪ್ರೀಮಿಯರ್ ಆ ಟೈಮ್. ಓಕೆ. ನಿಮ್ಮನ್ನ ಹೆಚ್ಚು ಇರಿಟೇಟ್ ಮಾಡುವ ವಿಷಯ ಯಾವುದು? ತುಂಬಾ ಕ್ವೆಶ್ಚನ್ ಕೇಳ್ತಾನೆ ಇದ್ರೆ ರಿಲೇಟೆಡ್ ಆಗುತ್ತೆ. ಓ, ಈ ತರ ಕ್ವೆಶ್ಚನ್ ಅಲ್ಲ, ಈ ತರ ಕ್ವೆಶ್ಚನ್ ಅಲ್ಲ, ಪ್ರತಿ ಒಂದಕ್ಕೂ ಏನಕ್ಕೆ ಏನಕ್ಕೆ ಹಾಗೆ ಮಾಡೋದು, ಕ್ವೆಶ್ಚನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಓಕೆ. ನೀವು ಸಿಸಿಟಿವಿ ಆಗಿದ್ರೆ ಎಲ್ಲಿ ಇನ್ಸ್ಟಾಲ್ ಆಗಕ್ಕೆ ಇಷ್ಟಪಡ್ತಿದ್ದೆ? ಫಿಲಂ ಥಿಯೇಟರ್ ಅಲ್ಲಿ. ಫಿಲಂ ಥಿಯೇಟರ್ ಅಲ್ಲಿ ಎನಿ ಫಿಲ್ಮ್ಸ್, ಯಾವ್ದು ಫಿಲ್ಮ್ಸ್ ಬಂದರೂ ನೋಡ್ಬೇಕು ಅಂತನಾ, ಅಥವಾ ಅಲ್ಲಿ ಇರೋರನ್ನ ನೋಡ್ಬೇಕು ಅಂತನಾ, ಫಿಲ್ಮ್ ಥಿಯೇಟರ್ ಅಲ್ಲಿ ಕೂತಿರೋರನ್ನ ನೋಡ್ಬೇಕು ಅಂತ? ಎರಡೂ ಆಗ್ಬೋದು, ಎರಡೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಇಂಟ್ರೆಸ್ಟಿಂಗ್ ಇಲ್ಲ ಅಂದ್ರೆ ಇದು ಇಂಟ್ರೆಸ್ಟಿಂಗ್ ಇರುತ್ತೆ, ಇದು ಇಂಟ್ರೆಸ್ಟಿಂಗ್. ನೈಸ್ ಆನ್ಸರ್. ಓಕೆ. ಅವಕಾಶ ಸಿಕ್ಕರೆ ಪಾಸ್ಟ್ಗೆ ಹೋಗಿ ನೀವು ಯಾವ ಒಂದು ವಿಷಯ ಚೇಂಜ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನಮಗೊಂದು ಆಕ್ಸಿಡೆಂಟ್ ಆಗಿತ್ತು, ಪ್ರಾಬ್ಲಿ ಐ ಗೋ ಬ್ಯಾಕ್ ಅಂಡ್ ಐ ವಾಂಟ್ ಟು ಚೇಂಜ್. ಹೌದಾ? ಸೊ ಹೇಗೆ, ಏನಾಗಿತ್ತು? ಬೈಕ್ ಅಥವಾ ಕಾರ್ ಅಥವಾ? ಬೈಕ್ ಅಲ್ಲಿ. ಓ, ಬೈಕ್ ಎಲ್ಲ ಓಡಿಸ್ತೀರಿ? ಸೂಪರ್ ಬೈಕ್? ಸ್ಕೂಟಿ. ನಾನು ನನ್ನ ತಮ್ಮ ಇಬ್ರು ಹೋಗ್ತಿದ್ವಿ ಅವಾಗ. ಓಕೆ. ನಿಮಗೆ ಯಾರ ಜೊತೆ ಸೆಲ್ಫಿ ತಗೋಬೇಕು ಅಂತ ಆಸೆ ಇದೆ? ತುಂಬಾ ಲಿಸ್ಟ್ ಇದೆ. ಹೇಳಿ. ಸೆಲ್ಫಿಗಿನ್ನ ಅಟ್ಲೀಸ್ಟ್ ಟು ಮೀಟ್ ಅಂಡ್ ಟಾಕ್ ಇಸ್ ಬೆಟರ್ ದನ್ ಸೆಲ್ಫಿ. ಯಾರು? ಈಗ ಸಡನ್ ಆಗಿ ಒಬ್ಬರ ಹೆಸರು ನೆನಪಾಗ್ತಿಲ್ಲ, ಬಟ್ ಡೆಫಿನೆಟ್ಲಿ ತುಂಬಾ ಜನ ಇದ್ದಾರೆ ಲಿಸ್ಟ್. ತುಂಬಾ ಜನ ಇದ್ದಾರೆ. ಓಕೆ. ಒನ್ ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಡಿಫೈನ್ ಮಾಡಿ. ಪ್ರೀತಿ? I don't know. ಅವರ ಮನೆ ಪಕ್ಕದ ಮನೆಯವರು. ಪಕ್ಕದ ಮನೆಯವರು. ಲವ್, ಅದೇ ನಂಬಿಕೆ ಸರ್ ಹೇಳಿದ ಹಾಗೆ. ನಂಬಿಕೆ. ಓಕೆ. ಫ್ರೆಂಡ್ಶಿಪ್? ಅದು ಅಷ್ಟೇ, ನಂಬಿಕೆನೇ. ಎಕ್ಸಾಕ್ಟ್ಲಿ. ಹೌದು. ಫ್ಯಾಮಿಲಿ? ಆ ಸಂಬಂಧ ಏನೇ ಇರಲಿ ಅದರಲ್ಲಿ ನಂಬಿಕೆ ಇರಲಿ ಇಲ್ಲದೆ ಏನೇ ಆದ್ರೂ ಅದು ಯಾವತ್ತೂ ಕಡ್ದೋಗಲ್ಲ. ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ವಿಲ್ ಸ್ಟೇ ಫಾರ್ ಅ ಲೈಫ್ ಟೈಮ್. ನೀನು ಇರೋವರೆಗೂ ಅದು ಇದ್ದೇ ಇರುತ್ತೆ, ಏನೇ ಆದರೂ ಉಳ್ಕೊಳ್ಳುತ್ತೆ ಅದು. ಓಕೆ, ಮ್ಯಾರೇಜ್ ಮದುವೆ complicated, I guess. Complicated. ಒಳ್ಳೆ ಇದೆ, ಒಳ್ಳೆ ಆನ್ಸರ್. ಮ್ಯಾರೇಜ್ ಇಸ್ ಕಾಂಪ್ಲಿಕೇಟೆಡ್, ಕರೆಕ್ಟ್, ಚೆನ್ನಾಗಿದೆ ಇದೆ ಆನ್ಸರ್. ಹೌದಾ? ಯಾ, ಇಟ್ಸ್ ಕಾಂಪ್ಲಿಕೇಟೆಡ್. ವೈ ಸೋ? ಶುರು ಆಗಿಲ್ವಲ್ಲ ಅದಕ್ಕೆ, ಆದ್ಮೇಲೆ ಗೊತ್ತಾಗುತ್ತೆ. ಆಲ್ರೆಡಿ ಗೊತ್ತಾಗಿದೆ ಇಟ್ಸ್ ಕಾಂಪ್ಲಿಕೇಟೆಡ್ ಅಂತ, ಬಿಕಾಸ್ ನೋಡ್ತಿರ್ತೀವಲ್ಲ ಫ್ರೆಂಡ್ಸ್ ಫ್ಯಾಮಿಲಿ, ನೋಡೋ ಅನುಭವನೇ ಬೇರೆ. ನೋಡಿದಾಗಲೇ ಇಷ್ಟು ಕಾಂಪ್ಲಿಕೇಟೆಡ್ ಅನಿಸ್ತಿದೆ, ಇನ್ನು ಹೊಳಗೋದ್ಮೇಲೆ ದೇವರೇ ಕಾಪಾಡಬೇಕು. ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತಲ್ಲ. ಹೌದಾ? ಆಫ್ ಕೋರ್ಸ್ ಇರುತ್ತೆ. ಓಕೆ, ಅಂಡ್ ಎಲ್ಲರೂ ಆನ್ಸರ್ ಅವರ ಕ್ವೆಶ್ಚನ್ ನಾವು ಆನ್ಸರ್ಸ್ ಮಾಡ್ತಾ ಇದ್ದೀವಿ, ಸಮಾಧಾನ ಮಾಡ್ತಾ ಇದ್ದೀರಾ ನನಗೆ. ನೋ, ಇಟ್ಸ್ ಓಕೆ, ಡೋಂಟ್ ವರಿ. ಕರೆಕ್ಟ್. ಸೋ ಮದುವೆ ಆಗದೇ ಇದ್ರೂ ಓಕೆ, ಮದುವೆ ಆದ್ರೂ ಓಕೆ ಅಂತ ಹೇಳಿ. ಸೋ ಸಮಸ್ಯೆಗಳು ಇದ್ದೇ ಇರುತ್ತೆ. ಓಕೆ, ಸಿನಿಮಾ ಉಸಿರು ರೇಟ್ ಯುವರ್ ಸೆಲ್ಫ್ 1 ಟು 10 ಸುಳ್ಳು ಹೇಳೋದ್ರಲ್ಲಿ. 8 9. ಓಹೋ, ಓಕೆ. ನಾನು ಎಂಜಾಯ್, ತುಂಬಾ ಚಿಕ್ಕ ಚಿಕ್ಕ ಸುಳ್ಳು ಹೇಳಕ್ಕೂ ನನಗೆ ಇಷ್ಟ, ಖುಷಿ ನಂಗೆ ತುಂಬಾ. ಚಂದ ಅಲ್ಲ ಸುಳ್ಳು ಹೇಳಕ್ಕೆ ಅಲ್ವಾ? ಸಕ್ಕದಾಯಿತು. ಓಕೆ, ಕನ್ವಿನ್ಸ್ ಮಾಡೋದ್ರಲ್ಲಿ? ವೆರಿ ಬ್ಯಾಡ್, 3 or 4. ಓಕೆ, ಡೌ ಮಾಡೋದ್ರಲ್ಲಿ? 1 or 2. ಮಾಡಕ್ಕೆ ಬರಲ್ಲ. ಓಕೆ, ಕ್ವಾಟ್ಲೆ ಕೊಡೋದ್ರಲ್ಲಿ? ಇಷ್ಟ, ಬಟ್ ಅಷ್ಟು ಆಗೋದಿಲ್ಲ, ಬಟ್ ಮೇ ಬಿ 5 or 6. 5 or 6. ಅಡುಗೆ ಮಾಡೋದ್ರಲ್ಲಿ? I cook every day, 10 out of 10 ನನಗೆ, ಬಟ್ ಬೇರೆಯವರು will rate like 4 or 5 or something. ಹೌದಾ? ಅಷ್ಟು ಚೆನ್ನಾಗಿ ಮಾಡ್ತೀರಾ? ನನಗೆ ನಾನು 10 ಕೊಡ್ಕೊಂತೀನಿ, ಬೇರೆಯವರು 4 to 5 ಕೊಡ್ತಾರೆ. ಓಕೆ, ಏನು ಚೆನ್ನಾಗಿ ಮಾಡ್ತೀರಾ? ನಾನು ಡಯಟ್ ಫುಡ್ಸ್ ಎಲ್ಲ ನೀಟಾಗಿ ಮಾಡ್ಕೊತೀನಿ, ಅದಕ್ಕೆ ಮತ್ತೆ 4 to 5 ಕೊಡೋಣ. ಓಕೆ, ಎನಿವೇ, ನೈಸ್ಲಿ ಪ್ಲೇಡ್. ಎಸ್ ಆರ್ ನೋ ರೋಲ್ ಇಬ್ರಿಗೆ. ಯಾರು ಇದನ್ನು ಮಾಡಿದಿರಾ ಅದನ್ನು ಎಸ್ ಅಥವಾ ನೋ ಅನ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತಾದರೂ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದಿರಾ? ನೋ. ಇಷ್ಟು ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ? ಇಲ್ಲ, ಮಾಡಿಲ್ಲ. ಇಲ್ಲ, ಯಾಕೋ ಒಂದು ಮಾಡಿದ್ದೆ ಅನ್ನೋ ತರ ಇದೆ, ಡೌಟ್ ಇದೆ ಅವ್ರಿಗೆ, ಡೌಟ್ ಇದೆ. ಓಕೆ, ಯಾವತ್ತಾದ್ರೂ ನಿಮ್ಮ ಹೆಸರನ್ನ ನೀವೇ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರಾ? ಎಸ್, ಯು ಡು. ಒಂದ್ಸಲ ಅಲ್ಲ, ಮಾಡ್ತಾನೆ ಇರ್ತೀವಿ, ಸರ್ಚ್ ಮಾಡ್ತಾನೆ ಇರ್ತೀವಿ. ಓಕೆ, ಯಾವತ್ತಾದ್ರೂ ಫುಲ್ ಟೈಟ್ ಆಗಿ ಯಾರಿಗಾದ್ರೂ ಬೈದಿದ್ದೀರಾ? ಎಸ್, ಇಲ್ಲ, ನೋ. ಓಕೆ, ಹೋಟೆಲ್ ಚೆಕ್ಔಟ್ ಮಾಡುವಾಗ ಅಲ್ಲಿಂದ ಸೋಪು ಶಾಂಪೂ ಏನಾದ್ರೂ? ಎಸ್, ಗಟ್ಟಿಯಾಗಿ ಹೇಳ್ತಿದಾರಾ? ಎವ್ರಿ ಟೈಮ್. ವಾಟ್ ಯು ಬ್ರಿಂಗ್ ಅಂದ್ರೆ ಏನು? ಎವ್ರಿಥಿಂಗ್. ಅಲ್ಲಿ ಬೆಸ್ಟ್ ಏನು ಅನ್ಸುತ್ತೆ ಅದೆಲ್ಲ ಯು ಅಲ್ಲ ಕೊಟ್ಟಿರ್ತೀವಲ್ಲ. ಕರೆಕ್ಟ್, ಅದಕ್ಕೆಲ್ಲ ಸೇರೆ ಬಿಲ್ ಹಾಕಿರ್ತಾರ ಅವರು, ನಮ್ದೇ ಅದು. ಓಕೆ, ಯಾವತ್ತಾದ್ರೂ ಯಾರಿಗಾದ್ರೂ ಫೇಕ್ ಫೋನ್ ನಂಬರ್ ಕೊಟ್ಟಿದ್ದೀರಾ? ಇಲ್ಲ, ನೀವು ಕೊಟ್ಟಿಲ್ಲ. ನೀವು ಕೊಡ್ತಾ ಇರ್ತೀರ? ನಂಬರೇ ಕೊಡಲ್ಲ. ಕೊಟ್ರೆ ಕರೆಕ್ಟ್ ಇರೋ ನಂಬರ್ ಕೊಡ್ತೀವಿ, ನಂಬರೇ ಕೊಡಲ್ಲ. ಇಲ್ಲ ಅಂದ್ರೆ ನೀವು ಫೇಕ್ ಕೊಟ್ಟಿದ್ದೀನಿ, ಬಿಕಾಸ್ ಒಂದೊಂದ್ಸಲ ಹೇಳಕ್ಕಾಗಲ್ಲ, ಸಿಚುವೇಶನ್ ಅಲ್ಲಿ ಕೊಡಕ್ಕಾಗಲ್ಲ ಅಂತ ಕೇಳ್ಬಿಡ್ತಾರೆ. ಸೊ ಅವಾಗ ಯಾವ್ದಾದ್ರು ಒಂದು ಫೇಕ್ ನಂಬರ್ ಕೊಡೋದು. ಇಲ್ಲ, ಸೇಮ್ ನಂಬರೇ, ಕೊನೆಗೆ ಒಂದು 2 digits ಚೇಂಜ್ ಮಾಡಿರ್ತೀನಿ. ಅವ್ರು ರಿಸೀವ್ ಮಾಡಿರೋರು ಕತೆಗೆ ಗೋವಿಂದ. ಓಕೆ, ಯಾರಿಗಾದ್ರೂ ಬೆಳದಿಂಗಳ ಬಾಲೆ ಥರ ನೀವೇನಾದ್ರೂ ಕಾಟ ಕೊಟ್ಟಿದ್ದೀರಾ? ಇಲ್ಲ, ಯಾರಿಗಾದ್ರೂ ಫೋನ್ ನಂಬರ್ ನಂದಿಲ್ಲ ಅಂದ್ರೆ ಆ ಥರ ಆಟಾಡಿಸ್ತೀನಿ ಫಾರ್ ಅ ಸೆಕೆಂಡ್, ಲೈಕ್ ಒನ್ಸ್ ಫಸ್ಟ್ ಕಾಲ್ ಮಾಡಿದಾಗ, ಬಟ್ ಆಮೇಲೆ ಹೇಳ್ಬಿಡ್ತೀನಿ. ಬಟ್ ಫಾರ್ ನಾಟ್ ಫಾರ್ ಅ ಲಾಂಗ್ ಟೈಮ್ ಆ ಥರ ಎಲ್ಲ ಮಾಡಿ. ನಿಮಗೆ ಯಾರಾದರೂ ಕಾಟ ಕೊಟ್ಟಿದ್ದಾರಾ? ನಿಮಗೆ ಯಾರಾದರೂ ಕೇಳಿದ್ರೆ? ಇಲ್ಲ. ಓಕೆ, ಯಾವತ್ತಾದರೂ ನಾನು ಓವರ್ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನಿಸಿದೆಯಾ ಯಾವುದಾದ್ರೂ ಸಿನಿಮಾದಲ್ಲಿ? ಅನಿಸಿದೆ ನಿಮಗೆ? ಇಲ್ಲ, ಇನ್ನೂ ಮಾಡಬೇಕಿತ್ತು ಅಂತ ತುಂಬ ಸಲ ಅನಿಸಿದೆ. ಸೊ ಯಾವುದು ಸಿನಿಮಾದಲ್ಲಿ ತುಂಬ ಓವರ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನಿಸಿಲ್ಲ ನಿಮಗೆ? ಸುಮಾರು ಸತಿ ಅನಿಸಿರ್ಬೋದು ಅನ್ಕೋತೀನಿ. ನನಗೆ ಎಷ್ಟು ಬೇಕಿರಲಿಲ್ಲ ಅನಿಸುತ್ತೆ. ಹೌದಾ? ನಂಗೆ ಎಷ್ಟು ಮಾಡಿದ್ರು ಸಾಕಾಗ್ತಿಲ್ಲ ಅನಿಸುತ್ತೆ, ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಅನಿಸುತ್ತೆ. ಓಕೆ, ನೀವು ಇದುವರೆಗೂ ನೋಡದೇ ಇರುವಂತಹ ಸೂಪರ್ ಹಿಟ್ ಸಿನಿಮಾ ಯಾವುದಾದ್ರೂ ಇದೆಯಾ? ಅಂದರೆ ಎಲ್ಲರೂ ನೋಡಿದಾರಪ್ಪ, ನಾನೇ ಇದುವರೆಗೂ ನೋಡಿಲ್ಲ ಅನ್ನುವಂಥ ಒಂದು ಸೂಪರ್ ಹಿಟ್. ನಾನು ಇನ್ನೂ ಸುಮಾರು ಇದಾವೆ ಆ ಲಿಸ್ಟಲ್ಲಿ. ನನಗೆ ದೋ ಅಂಕೆ ಬಾರಾತ್ ಇನ್ನೂ ನೋಡಿಲ್ಲ ನಾನು, ಕರೆಕ್ಟ್ ಒಳ್ಳೆ ಕಾಪಿ ಸಿಕ್ಕಿಲ್ಲ ಅಂತ. ಓಕೆ, ನೋಡೋಕೆ ಆಸೆ ಇದೆ. ಅದೇ ಶಾಂತಾರಾಮ್ ಅವ್ರ ಸಿನಿಮಾಗಳು, ಗುರುದತ್ ಅವ್ರ ಸಿನಿಮಾಗಳು, ಪುಟ್ಟಣ್ಣ ಅವ್ರ ಸಿನಿಮಾಗಳು. ಓಕೆ, ನೀವು ಸೂಪರ್ ಹಿಟ್ ಸಿನಿಮಾ? ತುಂಬ ಸಿನಿಮಾಸ್ಗಳನ್ನ ಡೆಫಿನೆಟ್ಲಿ ನೋಡಿಲ್ಲ, ಬಿಕಾಸ್ ನಮಗೆ ಸಿನಿಮಾ ಅಪರ್ಚುನಿಟಿ ತುಂಬ ಕಡಿಮೆ ಇತ್ತು ನೋಡೋದಕ್ಕೆ. ಈಗ ನಾನು ಮೇ ಬಿ ಸಮ್ 4-5 years ಇಂದ ನಾನು ಶುರು ಮಾಡಿರೋದು ಸಿನಿಮಾಗಳನ್ನ ನೋಡೋಕೆ. ಸೊ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ಯಾವುದಾದ್ರು ಫೋಬಿಯಾ ಇದೆಯಾ? ಎನಿ ಫೋಬಿಯಾ? ಕನಸುಗಳಲ್ಲಿ ನನಗೆ ಆಳುಗಳು ನೋಡಿದ್ರೆ ಭಯ. ಅಂದರೆ ನಾರ್ಮಲಿ ಇದಲ್ಲ, ನನಗೆ ಆ ಕಲ್ಯಾಣಿ ಮೆಟ್ಲುಗಳು ನೋಡಿದ್ರೆ ಭಯ ಆಗುತ್ತೆ. ಜಾರ್ತೀನಿ ಮೆಟ್ಲುಗಳು. ಓಕೆ, ನಿಮಗೆ ಡ್ರೈವಿಂಗ್ ಫೋಬಿಯಾ ಇದೆಯಾ? ನೀವು ಡ್ರೈವ್ ಮಾಡಲ್ಲ? ಮಾಡ್ತೀನಿ, ಬಟ್ ಆಗಲ್ಲ, ತುಂಬಾ ಸ್ಟ್ರೆಸ್ ಆಗ್ಬಿಡುತ್ತೆ ನನಗೆ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಯೂಶುವಲಿ ಅವಾಯ್ಡ್. ವಾಶ್ರೂಮಿಗೆ ಮೊಬೈಲ್ ತಗೊಂಡು ಹೋಗಿ ಮೆಸೇಜಸ್ ಮಾಡ್ತೀರಾ? ಮೊಬೈಲ್ ಹಾಳು ಮಾಡ್ಕೊಂಡು ತಗೊಂಡೋಗಿ ವಾಶ್ರೂಮ್ಗೆ ಮೆಸೇಜ್ ಮಾಡೋದು ಯೂಸ್ ಮಾಡ್ತೀನಿ. mobile thawad hogtira washroom gatnalli. So new way. Hale madkondidiralla inenu. In flusha. Okay. Yavadadru horror experience agidiya? Nanu manne oble idre nanu oble idini mane ninde full horror nanage. Hauda? Haudu. ಜೀವನದಲ್ಲಿ ನಾನು 9 ದಿನಗಳು ಮಾತ್ರ ಒಬ್ಬನೇ ಇದ್ದಿದ್ದು ಒಂದು ಆಯುರ್ವೇದಿಕ್ ಆಶ್ರಮ ಇದೆ ಶೃಂಗೇರಿಯಲ್ಲಿ ಕೊಪ್ಪದಲ್ಲಿ ರಾಘವೇಂದ್ರ ಅಂತ ಡಾಕ್ಟರ್ ಅದು ಬಿಟ್ಟರೆ ನಾನು ಒಬ್ಬನೇ ಇದ್ದಿದ್ದು ದಿನಗಳು ನನಗೆ ಗೊತ್ತೇ ಇಲ್ಲ ಆಮೇಲೆ ನನಗೆ ಭಯ ಒಬ್ಬನೇ ಇದ್ರೆ ಭಯ ಓಕೆ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ which is better ಮ್ಯಾರೇಜ್ ಏನು ವ್ಯತ್ಯಾಸ ಇಲ್ಲ ಲವ್ ಮ್ಯಾರೇಜ್ ಸೂಸೈಡ್ ಅರೇಂಜ್ ಮ್ಯಾರೇಜ್ ಕೊಲೆ ಎಲ್ಲರೂ ಸೇರ್ ಮಾಡೋದು ಲವ್ ಮ್ಯಾರೇಜ್ ನಾವೇ ಸೂಸೈಡ್ ಮಾಡ್ಕೊಳ್ಳೋದು ಹಂಗಲ್ಲ ನನಗೆ ಕನ್ವಿನ್ಸ್ ಮಾಡಿ ಇಬ್ರು ಏನು ಕಾಂಪ್ಲಿಕೇಟೆಡ್ ಇರಲ್ಲ ಅದು ಸೊಲ್ಯೂಷನ್ ಇರುತ್ತೆ ಅಂತ ಈಗ ಇಬ್ರು ಕೊಲೆ ಮರ್ಡರ್ ಅಂತೆಲ್ಲ ಮಾತಾಡ್ತಿದ್ದೀರಾ ನಾನು ಅದನ್ನ ಹೇಳಿಲ್ಲ ರಮನ್ ಹೇಳಿದ್ದು ಓಕೆ ಸೋ ಎನಿಥಿಂಗ್ ಮ್ಯಾರೇಜ್ ಒಟ್ನಲ್ಲಿ ಸೋ ನಿಮಗೆ ಯಾವುದು ಬೆಟರ್ ಬೆಟರ್ ಗೊತ್ತಿಲ್ಲ ಐ ಡೋಂಟ್ ನೋ ಅದೇ ನಿಮಗೆ ಗೊತ್ತಿಲ್ಲ ಬಟ್ ನಿಮ್ಮ ಆಲೋಚನೆ ಏನು ಆಗಬೇಕು ಅಂತ ಅರೇಂಜ್ ಮ್ಯಾರೇಜ್ ನಾ ಓ ಓಕೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಸುಮ್ಮನೆ ಶಾಪಿಂಗ್ ಮಾಡಿದಿರಾ ನೋ ಮಾಡಿರ್ತಾರೆ ಆಫ್ ಕೋರ್ಸ್ ಎವ್ರಿ ಇಯರ್ ಇನ್ ವೇಟ್ ಮಾಡ್ತಿರ್ತೀವಿ ಶಾಪಿಂಗ್ ಮಾಡೋಕೆ ಸೊ ಏನೇ ಇರಲಿ ಒಟ್ನಲ್ಲಿ ಡಿಸ್ಕೌಂಟ್ ಇದೆ ಅಂದ್ರೆ ಪರ್ಚೇಸ್ ಮಾಡೋದು ಏನೇ ಇರು ತಗೊಳ್ಳಲ್ಲ ನನ್ನ ರಿಕ್ವೈರ್ಮೆಂಟ್ಸ್ ಗೊತ್ತಿರುತ್ತೆ ಸೊ ಇಯರ್ ಎಂಡ್ ಸೇಲ್ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಿ ನಡೀತಿದೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಮೆಸೇಜ್ ಮಾಡಿರ್ತಾರೆ ಇವಾಗೇನು ಎಲ್ಲರೂ ನಂಬರ್ ಇರುತ್ತೆ ಅವರೇ ಮಾಲ್ನಿಂದಾನೇ ಮೆಸೇಜ್ ಬಂದ್ಬಿಡುತ್ತೆ ಸೇಲ್ಸ್ ಇದೆ ಅಂತ ಏನ್ ಬೇಕು ಹೋಗಿ ತಗೊಂಡ್ಬರೋದು ಬಳಕೆಗೆ ಬಾರದ ಒಂದಷ್ಟು ವಸ್ತುಗಳು ತಂದು ತುಂಬಿಕೊಳ್ಳೋದು ಶಾಪಿಂಗ್ ಏನಿಲ್ಲ ಏನಿಲ್ಲ ನಮಗೆ ಏನು ಬೇಕು ಅದೇ ತಗೊಂಡ್ಬರೋದು ಯಾವತ್ತಾದರೂ ಶಾಪ್ ಲಿಫ್ಟ್ ಮಾಡಿದಿರಾ ನಾನು ಮಾಡಿಲ್ಲ ಮಾಡಿರೋ ಗ್ಯಾಂಗಲ್ಲಿ ಇದ್ದೆ ಓ ಹೌದಾ ಸೊ ಏನಾಗಿತ್ತು ಅದು ಏನಾಗಿಲ್ಲ ಸಿಸಿಟಿವಿ ಕ್ಯಾಪ್ಚರ್ ಆಗಿತ್ತು ಸಿಗಾಕೊಂಡ್ರ ನಾನು ಸಮ್ವೇರ್ ಇನ್ ಗೋವಾ when ಕಾಲೇಜ್ ಡೇಸ್ ಅಲ್ಲಿ ತುಂಬಾ ತಮಾಷೆಗೆ ಮಾಡಿತ್ತು ಈಗ ಅದು ಸಿಗಬೇಕು ವಿಡಿಯೋ ವೈರಲ್ ವಿಡಿಯೋ ಸಿಸಿಟಿವಿ ಕಲ್ಚರ್ ಶುರುವಾಗಿದ್ದ ಮುಂಚೆ ಆಮೇಲೆ ಅಲ್ಲೆಲ್ಲ ಅಷ್ಟು ಇರಲಿಲ್ಲ ಹಣ್ಣಿನ ಅಂಗಡಿಯಲ್ಲಿ ನಿಂತ್ಕೊಂಡು ಪಾಪ ಅವನೇ ಅಮಾಯಕ ಅಲ್ಲಿ ಕದ್ ಬಿಡೋದು ಕಿತ್ಲೆ ಹಣ್ಣು ಸೀಬೆ ಹಣ್ಣು ಮಾಡಿದಿರಾ ಓಕೆ ಓಕೆ ಕೊನೆಯದಾಗಿ ಬೇರೆಯವ್ರ ಲವ್ ಸ್ಟೋರಿಲಿ ಪೋಸ್ಟ್ಮನ್ ಆಗಿ ಕೆಲಸ ಮಾಡಿದಿರಾ ಪೋಸ್ಟ್ಮನ್ ಆಗಿ ಮಾಡಿಲ್ಲ ಯಾವತ್ತು ಸೊ ನೀವು ಮಾಡಿ ನನ್ನ ಅಣ್ಣನ ಫ್ರೆಂಡ್ಸ್ ಲವ್ ಸ್ಕೇಲ್ ನಾನೇ ಹೋಗ್ಬಿಟ್ಲ ಅವಳ ಲೆಟರ್ಸ್ ಕೊಟ್ಬಿಟ್ಟು ಬರ್ತಾ ಇದ್ದೆ ಹುಡುಗಿರಿಗೆ ಹೌದಾ ಓಕೆ ಲವ್ಲಿ ನೈಸ್ಲಿ ಪ್ಲೇಡ್ ಎನಿವೇ ಚೆನ್ನಾಗಿತ್ತು ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಗೌಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು